ನಾವು ಐದನೆಯ ಯುಗಗಳ ಬಗ್ಗೆ ಕಲಿತಾ ಬಂದವು ಹೋದ ವಾರದಲ್ಲಿ ಹತ್ತು ಬಾಧೆಗಳ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದವು ಅದನ್ನು ಮುಂದುವರಿಸುತ್ತಾ ನಾವು ನೋಡುವಾಗ ಈ ಒಂದು ಯುಗ ಅದು ಸ್ವಲ್ಪ ಬಹಳ ಉದ್ದವಾದ ಯುಗ ಇದು ಆಚರಿಕವಾಗಿ ನೋಡೋದಾದರೆ ಮಲಾಕಿಯ ನಂತರವು ಈ ಯುಗ ಮುಂದುವರಿಯುತ್ತದೆ ಎಂಬುದಾಗಿ ನಾವು ಹೋದ ವಾರದಲ್ಲಿ ನೋಡಿದೆವು ಹಳೆಯ ಒಡಂಬಡಿಕೆಯ ನಂತರವು ಅದು ಮುಂದುವರಿತಾ ಇದೆ ಎಂಬುದನ್ನು ನಾವು ನೋಡಿದೆವು ಈಗ ಈ ಒಂದು ಯುಗದಲ್ಲಿ ಪ್ರಮುಖವಾದ ವ್ಯಕ್ತಿಗಳು ಯಾರೆಂಬುದಾಗಿ ನಾವು ನೋಡುವಾಗ ಇದು ಸಿಮಿಯೋನಿನ ಒಂದು ಸಂತತಿಯಿಂದ ಬಂದದ್ದು ಮೋಶೆ ಯೆಹೋಶುವನು ಮತ್ತು ನ್ಯಾಯಸ್ಥಾಪಕರು ಅರಸನಾದ ಶೌಲನು ಮತ್ತು ದಾವೀದನು ಶಾಲಮೋನನು ಇವರೆಲ್ಲರೂ ಸಿಮಿಯೋನಿನ ಆ ಒಂದು ವಂಶಾವಳಿಯಲ್ಲಿ ಬಂದಂತಹ ಪ್ರಮುಖವಾದ ವ್ಯಕ್ತಿಗಳಾಗಿದ್ದಾರೆ ಮತ್ತು ಆಮಿನ ಸಂತತಿಗಳಲ್ಲಿ ಕೂಡ ಬಹಳ ಪ್ರಮುಖವಾದ ಕೆಲವು ವ್ಯಕ್ತಿಗಳಿದ್ದರು ಅವರು ಯೆಬೂಸಿಯರು ಅಮೋರಿಯರು ಗರ್ಗಸ್ಸೆಯರು ಹಿವಿಯರು ಎಂಬುದಾಗಿ ನಾವು ನೋಡ್ತೇವೆ ಇದು ಆದಿಕಾಂಡ 10ನೇ ಅಧ್ಯಾಯ 15ರಿಂದ 20ರೊಳಗೆ ನಾವು ನೋಡಬಹುದಾಗಿದೆ ಮೋಶೆಯ ನೇತೃತ್ವದಲ್ಲಿ ಅವರು ಕಾನಾನ್ ದೇಶದಿಂದ ಹೊರಟರು ಎಂಬುದು ನಮಗೆ ಗೊತ್ತಿದೆ ನಂತರ ಯೋಶುವನ ಕೈಯಲ್ಲಿ ಆ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟು ಯೋಶುವನು ಆ ಒಂದು ಕಾನಾನ್ ದೇಶವನ್ನು ಗೆದ್ದು ಅದನ್ನ ಎಲ್ಲರಿಗೂ ಹಂಚಿದ ಆ ಒಂದು ಸಂಗತಿಗಳನ್ನು ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ ತದನಂತರ ನ್ಯಾಯಸ್ಥಾಪಕರ ಒಂದು ಕಾಲಘಟ್ಟ ಬರುವಂತದಾಗಿದೆ ನ್ಯಾಯಸ್ಥಾಪಕರ ಕಾಲಘಟ್ಟ ನ್ಯಾಯಸ್ಥಾಪಕರ ಕಾಲಘಟ್ಟಗಳ ನಂತರ ರಾಜರ ಅರಸರ ಒಂದು ಕಾಲಘಟ್ಟ ಅಂದ್ರೆ ಕಾಲಘಟ್ಟ ಅಂದ್ರೆ ಯುಗಗಳಲ್ಲ ಅದು ಇದೇ ಯುಗದಲ್ಲಿ ಇರುವಂತದೇ ಆ ಒಂದು ಸಮಯ ಬರುವಂತದನ್ನ ನಾವು ನೋಡ್ತೇವೆ ಈಗ ಇದರಲ್ಲಿ ಮುಖ್ಯ ಪ್ರಮುಖವಾದ ವ್ಯಕ್ತಿಗಳು ಯಾರು ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಯೆಹೋಶುವನು ಮತ್ತೆ ನ್ಯಾಯಸ್ಥಾಪಕರು ಅರಸನಾದ ಶೌಲ ಮತ್ತು ದಾವೀದ ಶಲೋಮೋನ್ ಇವರೆಲ್ಲ ಅರಸರು ಅವರು ಬೆನ್ಯಾಮಿನ್ ಕುಲದಿಂದ ಬಂದವರು ಎಂಬುದಾಗಿ ನಾವು ನೋಡ್ತೇವೆ ಈ ರೀತಿ ಅವರು ಬಂದರು ಮತ್ತೆ ಮೋಶೆಯ ನೇತೃತ್ವದಲ್ಲಿ ಐಗುಪ್ತ ದೇಶದಿಂದ ದಾಸತ್ವದಿಂದ ಅವರು ಹೊರಗಡೆ ಹೋದರು ನಂತರ ಅದನ್ನ ಯೆಹೋಶುವನು ಕಾನಾನ್ ಪಟ್ಟಣವನ್ನ ಕಾನಾನ್ ದೇಶವನ್ನ ಗೆದ್ದು ತದನಂತರ ಅದನ್ನ 12 ಗೋತ್ರಗಳಿಗೆ ಅವನು ವಿಭಾಗಿಸಿ ಹಂಚಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ ತದನಂತರ ಬಂದದ್ದು ನ್ಯಾಯಸ್ಥಾಪಕರು ಅವರಿಗೆ ಅರಸರು ಇರಲಿಲ್ಲ ಆ ಸಮಯದಲ್ಲಿ ನ್ಯಾಯಸ್ಥಾಪಕರು ಅವರನ್ನ ಆಳುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ ನ್ಯಾಯಸ್ಥಾಪಕರ ನಂತರ ಅವರು ನಮಗೆ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಕ್ಕೆ ಶುರು ಮಾಡಿದ್ರು ಬೇರೆ ಜನರಿಗೆ ಅಂದ್ರೆ ಅನ್ಯ ಜನರಿಗೆ ಇರುವ ಹಾಗೆ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳಿಕೊಂಡರು ಅದರ ಕುರಿತಾಗಿ ನಾವು ನೋಡೋಣ ನಾನು ಇವತ್ತು NIV ಅನ್ನ ಉಪಯೋಗಿಸ್ತಾ ಇದ್ದೇನೆ NIV ಉಪಯೋಗಿಸ್ತಾ ಇದ್ದೇನೆ KJV ನಾನು ತರಲಿಲ್ಲ NIV ಉಪಯೋಗಿಸ್ತಾ ಇದ್ದೇನೆ ಮೊದಲನೆಯ ಸಮುವೇಲನ ಪುಸ್ತಕ 8ನೇ ಅಧ್ಯಾಯ 5ರಿಂದ 9ರ ತನಕ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಯಾರಾದರೂ ಚಂದ್ರು ಇದ್ರೆ ಚಂದ್ರು ಫಸ್ಟ್ ಸಮುವೇಲ್ ಚಾಪ್ಟರ್ 8:5-9 ನೀನಂತೂ ಮುದುಕನಾದಿ ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ ಆದ್ದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದರು ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ ಜನರು ಹೇಳಿದಂತೆಯೇ ಮಾಡು ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದ ದಿನದಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನ ಸೇವಿಸಿದರು ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು ಆದರೆ ಅವರ ಮೇಲೆ ರಾಜ ಇರುವ ಅಧಿಕಾರವೆಷ್ಟೆಂಬುದನ್ನು ಅವರಿಗೆ ತಿಳಿಸಿ ಎಚ್ಚರಿಸದೆ ಇರಬೇಡ ಎಂದು ಹೇಳಿದನು ನೋಡಿ ಇದರಲ್ಲಿ ನಾವು ಬಹಳ ಧ್ಯಾನಿಸಲಿಕ್ಕೆ ಇದೆ ಆದ್ರೆ ನಾವೆಲ್ಲವೂ ಧ್ಯಾನಿಸಲಿಕ್ಕೆ ಆಗುವುದಿಲ್ಲ ನೋಡಿ ದೇವ ಜನರು ದೇವರ ಹಸ್ತ ಪರಿಪಾಲನೆಯಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬಂದಂತಹ ಜನರು ಹೆಜ್ಜೆ ಹೆಜ್ಜೆಯಲ್ಲೂ ದೇವರ ಸಾನ್ನಿಧ್ಯವನ್ನ ಅನುಭವಿಸಿದ ಜನರು ಹಗಲಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿಯೂ ದಾರಿ ತೋರಿಸಿದಂತಹ ದೇವರು ಪ್ರತಿ ದಿವಸ ಆಕಾಶದಿಂದ ಮನ್ನವನ್ನು ವರ್ಷಿಸಿ ಅವುಗಳನ್ನು ಭುಜಿಸಿ ಬದುಕಿದಂತಹ ಜನರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ಕರುಣೆಯಿಂದ ಅವರನ್ನು ಕಾಪಾಡಿ ದೇವರ ಹಸ್ತ ಪರಿಪಾಲನೆಯನ್ನು ಅನುಭವಿಸಿದ ಜನರು
ನ್ಯಾಯಸ್ಥಾಪಕರ ಪುಸ್ತಕ ನಾವು ಓದುವುದಾದರೆ ಅವರು ಎಷ್ಟು ಮಾತ್ರ ದೇವರಿಗೆ ನೋವನ್ನುಂಟು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ ಈಗ ಅವರು ಸಮುವೇಲನ ಒಂದು ಕಾಲ ಮುಗಿತಾ ಬಂದಾಗ ಅವರು ಹೇಳುವಂತ ಸಂಗತಿಯನ್ನ ನಾವು ನೋಡುತ್ತೇವೆ ನೀನು ಮುದುಕನಾದಿ ನೀನು ಮುದುಕನ ನಿನ್ನ ಮಕ್ಕಳು ಅವರು ಕರ್ತನನ್ನ ಅರಿತವರಾಗಿರಲಿಲ್ಲ ಆದದರಿಂದ ನಮಗೆ ಒಬ್ಬ ಅರಸನು ಬೇಕು ಇಲ್ಲಿ ಕರ್ತನು ಹೇಳುವಂತ ಮಾತನ್ನು ನಾವು ಗಮನಿಸಬೇಕಾಗಿದೆ ಅದೇನೆಂದರೆ ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ನನ್ನನ್ನು ತಿರಸ್ಕರಿಸಿದ್ದಾರೆ ಅಂದರೆ ದೇವರಿಂದ ನೇಮಕವಾದ ಸಮುವೇಲನನ್ನ ತಿರಸ್ಕರಿಸುವುದರ ಮೂಲಕ ಅವರು ಅರ್ಥಾತ್ ತಿರಸ್ಕರಿಸುವುದು ಅವರ ದೇವರನ್ನ ದೇವರ ಆಡಳಿತವನ್ನ ದೇವರ ನಿಯಂತ್ರಣವನ್ನ ದೇವರ ಒಂದು ಸಹಾಯವನ್ನ ನಮಗೆ ಬೇಡ ಅವರು ಹೇಳುವಂತ ಕಾರ್ಯ ಏನು 8ನೇ 5ನೇ ವಾಕ್ಯದಲ್ಲಿ ನಾವು ನೋಡುವಾಗ ಇದು ನೀನೆಂದು ಮುದುಕನಾದಿ ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ ಆದದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು ಇವರಿಗೆ ಹೋಲಿಸಿದ್ದು ಬೇರೆ ಜನಾಂಗಗಳಿಗೆ ಇರುವಂತೆ ಇವರು ದೇವರ ಮಕ್ಕಳು ದೇವರು ಇವರ ಅರಸನಾಗಿದ್ದಾನೆ ದೇವರು ಇವರನ್ನು ನಡೆಸಿಕೊಂಡು ಬಂದರು ಬೇರೆ ಜನರನ್ನಲ್ಲ ತನ್ನ ಸ್ವಕೀಯ ಪ್ರಜೆಗಳಾಗಿ ಇವರನ್ನು ದೇವರು ಆರಿಸಿಕೊಂಡಿದ್ದರು ಆದಾಗಿ ಅವರು ಹೇಳೋದು ನೋಡಿ ದೇವರು ನಾವು ಈ ಸಂಗತಿಗಳನ್ನೆಲ್ಲ ನೋಡುವಾಗ ದೇವರು ಎಷ್ಟು ಕ್ಷಮಾಶೀಲನು ತಾಳ್ಮೆ ಉಳ್ಳವನು ಎಷ್ಟು ಕೃಪೆ ತೋರುವವನು ಎಷ್ಟು ದೀರ್ಘಶಾಂತಿ ಉಳ್ಳವನು ಎಂಬುದನ್ನು ನಾವು ಇವರ ಜೀವಿತದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ ಕರ್ತನು ಹೇಳ್ತಿದ್ದಾನೆ ಅವರು ಹೇಳದಂತೆಯೇ ಮಾಡು ಆದರೆ ಅರಸರ ಆಡಳಿತ ಹೇಗಿರುತ್ತೆ ಎಂಬುದನ್ನು ನೀನು ಅವರಿಗೆ ತಿಳಿಸಬೇಕೆಂಬುದಾಗಿ ಈ ಅಧ್ಯಾಯದ ಉಳಿದ ಭಾಗಗಳಲ್ಲಿ ದೇವರು ತೋರಿಸುವಂಥದ್ದನ್ನು ನೋಡ್ತೇವೆ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ ಪ್ರಪಂಚದಲ್ಲಿ ಆಡಳಿತ ಮಾಡುವ ಜನ ಆಡಳಿತ ಮಾಡುವ ಸರ್ಕಾರ ಹಲವು ಬಗೆಯ ಸರ್ಕಾರ ಬಂತು ರಾಜರು ಬಂತು ಸ್ವಚ್ಛಾಧಿಪತಿಗಳು ಬಂತು ಸೈನ್ಯ ಮಿಲಿಟರಿ ಗವರ್ಮೆಂಟ್ ಬಂತು ಪ್ರಜಾಪ್ರಭುತ್ವದ ಸರ್ಕಾರ ಬಂತು ಹಲವು ಬಗೆಯ ಸರ್ಕಾರಗಳು ಬಂದು ಜನರನ್ನ ಆಡಳಿತ ಮಾಡುವುದನ್ನು ನೋಡ್ತೇವೆ ಆದರೆ ಯಾವ ಒಂದು ಆಡಳಿತವು ಜನರನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಅವರು ಮನುಷ್ಯರು ಆಡಳಿತದ ವಿರುದ್ಧ ತಿರುಗಿ ಉಳುವುದು ಹೋರಾಡುವುದು ದಂಗೆ ಏಳುವುದೆಲ್ಲ ನಾವು ನೋಡ್ತೇವೆ ಕಾರಣ ಏನಂದ್ರೆ ಅವರು ಜನರನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬ ಕಾರಣದಿಂದ ಇದನ್ನೇ ಕರ್ತನು ಇಲ್ಲಿ ಹೇಳ್ತಿದ್ದಾನೆ ನಾನು ನಿಮ್ಮನ್ನ ಆಡಳಿತ ಮಾಡಿದ್ರೆ ಚೆನ್ನಾಗಿರುತ್ತೆ ಆದ್ರೆ ನೀವು ಆ ಜನರಿಗಿದ್ದಂತ ಅನ್ಯ ಜನರಿಗಿದ್ದಂತ ಒಬ್ಬ ಅರಸನು ಬೇಕು ಎಂಬುದಾಗಿ ಕೇಳ್ಕೊಂಡ ಕಾರಣದಿಂದ ನಾನು ಅದನ್ನು ನಿಮಗೆ ಕೊಡ್ತೇನೆ ಆದ್ರೆ ಅವರ ಆಡಳಿತ ಈ ತರ ಇರುತ್ತೆ ಎಂಬುದಾಗಿ ಪ್ರಿಯರ ಇದನ್ನ ನಾವು ಬೇರೆ ಅನೇಕ ಸಂಗತಿಗಳಿಗೂ ಹೋಲಿಸಬಹುದು ನಾವು ಕೆಲವು ಸಾರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕೆಲವು ಸಂಗತಿಗಳನ್ನ ನಾವು ಬೇಕು ಎಂಬುದಾಗಿ ಕೇಳುವಾಗ ದೇವರು ಅದನ್ನು ಒದಗಿಸುವವನಾಗಿರ್ತಾನೆ ಇಲ್ಲಿ ಸಮುವೇಲನಿಗೆ ಹೇಳಿದ ಹಾಗೆ ನೀನು ಅವರು ಹೇಳಿದಂತೆಯೇ ಮಾಡು ಎಂಬುದಾಗಿ ಅಂದ್ರೆ ಅದರ ಅರ್ಥ ಅವ್ರು ಹೇಳೋದು ದೇವರ ಚಿತ್ತ ನನಗೆ ಬೇಕಾಗಿಲ್ಲ ನನ್ನ ಇಷ್ಟ ನನ್ನ ಚಿತ್ತ ನೆರವೇರಬೇಕು ಎಂಬುದಾಗಿ ಅದರ ಪರಿಣಾಮವು ಅವರು ಎದುರಿಸಲೇಬೇಕಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ ತದನಂತರ ನಾವು ನೋಡ್ತೇವೆ 1-2 ಸಾಮುವೇಲನ ಪುಸ್ತಕ ಮೊದಲನೆಯ ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತ ಮೊದಲನೇ ಅರಸರ ಪುಸ್ತಕ 2ನೇ ಅರಸರ ಪುಸ್ತಕ ಇವುಗಳನ್ನೆಲ್ಲ ನಾವು ಈ ಯುಗದ ಬಗ್ಗೆ ನಾವು ನೋಡ್ತೇವೆ ಸಾಲಮೋನನು ಯೆರೂಸಲೇಮ್ ದೇವಾಲಯವನ್ನು ನಿರ್ಮಿಸಿದವರ ಬಗ್ಗೆ ಸಾಲಮೋನನ ಆಡಳಿತದಲ್ಲಿ ಇಸ್ರಾಯೇಲ್ ಜನರು ಪರಮೋನ್ನತಿಗೆ ಅಂದ್ರೆ ಉಚ್ಚ ಸ್ಥಿತಿ ಅಂದ್ರೆ ಬಹಳ ಎತ್ತರವಾದ ಒಂದು ಶ್ರೇಷ್ಠವಾದ ಸ್ಥಿತಿಗೆ ಅವರು ತಲುಪಿದರು ಎಂಬುದಾಗಿ ನಾವು ಆ ಪುಸ್ತಕಗಳನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ ಇಸ್ ಎ ಗೋಲ್ಡನ್ ಏಜ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಒಂದು ಸುವರ್ಣ ಕಾಲಘಟ್ಟವಾಗಿತ್ತು ಸಾಲಮೋನನ ದೇವಾಲಯವನ್ನು ಕಟ್ಟಿ ಆ ದೇವರ ಆರಾಧನೆಯನ್ನು ಕಾರ್ಯಗಳನ್ನು ಮುಂದುವರಿದಾಗ ಅಲ್ಲಿ ತನಕ ಅವರಿಗೆ ದೇವರ ಆಲಯ ಇರಲಿಲ್ಲ ಆದರೆ ಅವನ ಕಾಲಘಟ್ಟದಲ್ಲೇ ಆ ಇಸ್ರಾಯೇಲ್ ಜನರು ಅಧಪತನಕ್ಕೆ ಅಂದರೆ ಅವರು ಅಧೋಗತಿಗೆ ಹೋಗುವಂತಹ ಒಂದು ಶೋಚನೀಯವಾದ ಸ್ಥಿತಿ ನಾವು ಅಲ್ಲಿ ನೋಡಿದೆವು ಅದಕ್ಕೆ ಕಾರಣಕರ್ತನು ಅವನೇ ಅವನು ಪ್ರಾರಂಭದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿತ್ತು ದೇವರೊಟ್ಟಿಗೆ ಮಾತನಾಡ್ತಾ ಇತ್ತು ದೇವರು ಅವನು ಕೇಳಿದನ್ನ ಕೊಟ್ಟನು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟನು ಆದರೆ ದೇವರು ಏನು ಮಾಡಬಾರದು ಎಂಬುದಾಗಿ ಹೇಳಿದನು ಅದನ್ನು ಅವನು ಮಾಡಿದನು ಹೆಚ್ಚಾದ ಹೆಂಡತಿಗಳನ್ನ ಅವನು ಸೇರಿಸಿಕೊಂಡನು ಕುದುರೆಗಳನ್ನ ತಗೊಂಬಂದನು ಬಂಗಾರ ಇವುಗಳನ್ನ ಅವನು ಶೇಖರಿಸಿದನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದದರಿಂದ
ಅದು ಇಬ್ಬಾಗವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಒಟ್ಟಿಗಿದ್ದ ಆ ಒಂದು ಇಸ್ರಾಯೇಲ್ ಜನಾಂಗ 12 ಗೋತ್ರಗಳು ಒಟ್ಟಿಗಿದ್ದು ಎಲ್ಲ ವೈರಿಗಳನ್ನು ಎದುರಿಸುತ್ತಿದ್ದ ಆ ಜನಾಂಗ ಈಗ ಎರಡು ಹೋಳಾಯಿತು, ಅಂದ್ರೆ ಎರಡು ಪೀಸ್ ಆಯಿತು, ಇಬ್ಬಾಗವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಚರಿತ್ರೆ, ಇದು ನಾನು ವರ್ಷಗಳನ್ನು ನಾವು ಇದನ್ನ ಧ್ಯಾನಿಸಬೇಕು ಆದ್ರೆ ಅದು ಸಾಧ್ಯವಿಲ್ಲದೆ ಇರೋ ಕಾರಣದಿಂದ ನಾನು ಪಕ್ಷಿನೋಟ ಎಂಬುದಾಗಿ ಹೇಳ್ತೇವೆ. ಆ ರೀತಿ ನಾವು ನೋಡಿಕೊಂಡು ಹೋಗ್ತಾ ಇದ್ದೇವೆ. ಯರೋಬಯಾಮ್ ಎಂಬ ಅರಸನ ನೇತೃತ್ವದಲ್ಲಿ ಉತ್ತರ ರಾಜ್ಯತ್ವ ರೂಪುಗೊಂಡಿತ್ತು. ಅದಕ್ಕೆ ಇಸ್ರಾಯೇಲ್ ಎಂಬ ಒಂದು ಹೆಸರು ಇಟ್ರು. ನಾವು ಅರಸರ ಪುಸ್ತಕಗಳನ್ನು ನಾವು ನೋಡುವಾಗ ಓದುವಾಗ ಇಸ್ರಾಯೇಲು ಯಹೂದ, ಇಸ್ರಾಯೇಲು ಯೂದ ಎಂಬುದಾಗಿ ನಾವು ಓದುತ್ತಾ ಹೋಗ್ತೇವೆ. ಅಷ್ಟರಲ್ಲಿ ಎರಡು ಸಾಮ್ರಾಜ್ಯಗಳಾಯಿತು, ಎರಡು ಅರಸರು ಎರಡು ಎರಡು ಸಾಮ್ರಾಜ್ಯ ಆಯಿತು ಎಂಬುದಾಗಿ ನೋಡ್ತೇವೆ. ಈಗ ಯರೋಬಯಾಮ್ ಎಂಬ ಅರಸನ ನೇತೃತ್ವದಲ್ಲಿ ಉತ್ತರ ರಾಜ್ಯ ಎಂಬುದಾಗಿ ಒಂದು ರೂಪುಗೊಂಡಿತ್ತು. ಅದಕ್ಕೆ ಮತ್ತೊಂದು ಹೆಸರು ಇಸ್ರಾಯೇಲ್ ಎಂಬುದಾಗಿ ಆ ರಾಜ್ಯಕ್ಕೆ ಹೆಸರಿತ್ತು. ಆ ರಾಜ್ಯದಲ್ಲಿ ಯಾಕೋಬನ ಮಕ್ಕಳಾದ 12 ಮಕ್ಕಳಲ್ಲಿ 10 ಮಕ್ಕಳ 10 ಗೋತ್ರದ ಒಂದು ಗುಂಪಾಗಿತ್ತು ಅದು. ಆಮೇಲೆ ನಾವು ನೋಡ್ತೇವೆ ಈ ಒಂದು ಸಾಮ್ರಾಜ್ಯದ ರಾಜಧಾನಿ ಸಮರಿಯ ಎಂಬುದಾಗಿ ನಾವು ನೋಡಬಹುದಾಗಿದೆ. ಈ ಉತ್ತರ ಸಾಮ್ರಾಜ್ಯದ ಅಥವಾ ಇಸ್ರಾಯೇಲ್ ಸಾಮ್ರಾಜ್ಯದ ರಾಜಧಾನಿ ಅದು ಸಮರಿಯವಾಗಿತ್ತು. ಸುಮಾರು 250 ವರ್ಷ ಈ ರೀತಿ ಅವರು ಸಾಮ್ರಾಜ್ಯವನ್ನ ನಡೆಸಿದ್ರು ಅಥವಾ ಆಡಳಿತವನ್ನ ಅವರು ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ಸಂಗತಿಗಳನ್ನು ಹೇಳುವಾಗ ನಮ್ಮ ದೇವರು ಎಷ್ಟು ದೀರ್ಘಶಾಂತಿ ಉಳ್ಳವನು, ಎಷ್ಟು ಕೃಪಾ ಸಂಪೂರ್ಣನು, ಕರುಣಾಮಯನು ಎಂಬುದಾಗಿ ನಾವು ನೋಡಬಹುದಾಗಿದೆ. 19 ಅರಸರು ಈ 250 ವರ್ಷದಲ್ಲಿ ಇವರು ಆಡಳಿತ ಮಾಡಿದ್ರು. 19 ಅರಸರು ಈ ಒಂದು ಸಾಮ್ರಾಜ್ಯವನ್ನ ಅವರು ಆಡಳಿತದಲ್ಲಿ ಅವರು ನಡೆಸಿದರು. ಅದರಲ್ಲಿ ಒಂದೇ 19 ವ್ಯತ್ಯಾಸವಾದ, ಅಂದರೆ 19 ವ್ಯತ್ಯಸ್ತವಾದ ಕುಟುಂಬಗಳಿಂದ ಅಥವಾ ಡೈನಾಸ್ಟಿ ಎಂಬುದಾಗಿ ಹೇಳುವಂತಹ ರಾಜವಂಶದಿಂದ ಅರಸರುಗಳಾದರು. ಯಾವುದು? ಉತ್ತರ ಅಥವಾ ಇಸ್ರಾಯೇಲ್ ಸಾಮ್ರಾಜ್ಯಕ್ಕೆ. ಆದರೆ ಅದರಲ್ಲಿ ಒಬ್ಬರು ಕೂಡ ಒಳ್ಳೆಯ ಅರಸರಾಗಿ ಇರಲಿಲ್ಲ ಎಂಬುದಾಗಿ ನಾವು ನೋಡಬಹುದಾಗಿದೆ. ಅದರಲ್ಲಿ ಒಬ್ಬರು ಕೂಡ ಒಳ್ಳೆಯ ಅರಸರಾಗಿ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯರೋಬಯಾಮನ ಆ ಒಂದು ನೇತೃತ್ವದಲ್ಲಿ ಅವರು ಆ ಆಡಳಿತವನ್ನ ಪ್ರಾರಂಭ ಮಾಡಿ ಹೊಷೆಯ ಎಂಬ ಒಬ್ಬ ಅರಸನು ಕೊನೆಯ ಅರಸನಾಗಿ ಉಳಿತಾನೆ. ಯರೋಬಯಾಮನು ಇಸ್ರಾಯೇಲ್ ಸಾಮ್ರಾಜ್ಯದ ಒಡೆದು ಹೋದ ಇಸ್ರಾಯೇಲ್ ಸಾಮ್ರಾಜ್ಯದ ಒಂದು ಮೊದಲನೆಯ ಅರಸನಾಗಿದ್ದನು. ನಂದ ಕೊನೆಯ ಅರಸನು ಯಾರಂದ್ರೆ ಹೊಷೆಯ ಎಂಬ ಅರಸನು ಎಂಬುದಾಗಿ ನಾವು ನೋಡ್ತೇವೆ. ಹೆಚ್ಚು ಕಡಿಮೆ 250 ವರ್ಷಗಳ ಕಾಲ ಈ 19 ಅರಸರು ಆಡಳಿತವನ್ನ ಮಾಡಿದರು. ಕೆಲವರು 41 ವರ್ಷ ಆಡಳಿತ ಮಾಡಿದರು, ಕೆಲವರು 22 ವರ್ಷ ಆಡಳಿತ ಮಾಡಿದ್ರು. ಕೆಲವು ಅರಸರು 20 ವರ್ಷ ಆಡಳಿತ ಮಾಡಿದ್ರು, ಕೆಲವರು 2 ವರ್ಷ, ಕೆಲವರು 10 ವರ್ಷ. ಇದರಲ್ಲಿ ಒಂದು ಕುತೂಹಲವನ್ನು ಉಂಟು ಮಾಡುವಂಥದ್ದು ಏನಂದ್ರೆ 7 ದಿವಸಕ್ಕೆ ಒಂದು ಅರಸನು ಇತ್ತು ಎಂಬ ಒಂದು ಚರಿತ್ರೆಯನ್ನು ನಾವಿಲ್ಲಿ ನೋಡುತ್ತೇವೆ. 41 ವರ್ಷ ಆಡಳಿತ ಮಾಡಿದ್ರು, 22 ವರ್ಷ ಆಡಳಿತ ಮಾಡಿದ್ರು, 20 ವರ್ಷ, 2 ವರ್ಷ, 10 ವರ್ಷ, 1 ತಿಂಗಳು ಸಹ ಅರಸತನ ಅಥವಾ ಆಡಳಿತವನ್ನ ಮಾಡಿದ ಅರಸರುಗಳು ಉಂಟು. ಅದರಲ್ಲಿ ಒಬ್ಬ ಅರಸನು ಕೇವಲ 7 ದಿವಸ ಮಾತ್ರ ಅವನು ಅರಸನಾಗಿ ಅವನು ಆಡಳಿತ ಮಾಡಿದನು ಎಂಬುದಾಗಿ ನೋಡ್ತೇವೆ. ನಾವು ಅವನ ಹೆಸರು ಸಿಮಿರಿ ಎಂಬುದಾಗಿ ಅದನ್ನು ನಾವು 1 ಅರಸರ ಪುಸ್ತಕ 16ನೇ ಅಧ್ಯಾಯ 15-16 ನಾವು ನೋಡೋಣ. 1 ಅರಸರ ಪುಸ್ತಕ 16ನೇ ಅಧ್ಯಾಯ 15-16. ಅರಸನಾದ ಅಸನ ಆಳ್ವಿಕೆಯ 27ನೆಯ ವರ್ಷದಲ್ಲಿ ಜಿಮ್ರಿಯು ತಿರ್ಚಾದಲ್ಲಿ ಇಸ್ರಾಯೇಲರ ಅರಸನಾಗಿ 7 ದಿವಸ ಆಳಿದನು. ಆ ಸಮಯದಲ್ಲಿ ಇಸ್ರಾಯೇಲರು ಫಿಲಿಷ್ಟಿಯರ ವಶದಲ್ಲಿದ್ದ ಗಿಬ್ಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. ಜಿಮ್ರಿಯು ಅರಸನಾಗಿ ಅರಸನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕಿದನೆಂಬ ವರ್ತಮಾನವು ಪಾಳೆಯಲ್ಲಿದ್ದ ಇಸ್ರಾಯೇಲರಿಗೆ ಮುಟ್ಟಲಾಗಿ ಅವರು ಅದೇ ದಿವಸ ಅಲ್ಲಿಯ ಸೇನಾಧಿಪತಿಯಾದ ಒಮ್ರಿಯನ್ನು ತಮ್ಮ ಅರಸನನ್ನಾಗಿ ನೇಮಿಸಿಕೊಂಡರು. ಓಕೆ, ಈಗ ಇದನ್ನ ನೆನಪಿಟ್ಟುಕೊಳ್ಳಿ ಪ್ರಿಯರೇ. ಒಂದೇ ಆಡಳಿತ ಇತ್ತು, ಸೌಲನಿಂದ ದಾವಿದನು, ದಾವಿದನ ಮಗನಾದ ಸಾಲೋಮನ ಕೈಯಲ್ಲಿ ಆಡಳಿತ ಬಂತು. ಅವನು ಮಾಡಿದ ತಪ್ಪಿನಿಂದ ದೇವರು ಹೇಳಿದ್ರು
ಇದು ಎರಡು ಹೋಳಾಗುತ್ತೆ ಅಥವಾ ಎರಡು ಭಾಗವಾಗುತ್ತೆ ಇಬ್ಭಾಗವಾಗುತ್ತೆ ನಾನು ಇದನ್ನು ಒಡಿತೀನಿ ಎಂಬುದಾಗಿ ದೇವರು ಒಬ್ಬ ಪ್ರವಾದಿಯ ಮೂಲಕ ಹೇಳಿದನು ಅದೇ ರೀತಿ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ ಯೆರೋಬಯಾಮನ ನೇತೃತ್ವದಲ್ಲಿ ಈ ಒಂದು ಉತ್ತರ ರಾಜ್ಯವು ಅದು ತನ್ನ ಆಡಳಿತವನ್ನು ಪ್ರಾರಂಭ ಮಾಡಿ ಹೊಷೆಯ ಎಂಬ ಕೊನೆಯ ಅರಸನು ಅವರನ್ನು ಆಡಳಿತ ನಡೆಸಿದರು ಈ 19 ಅರಸರುಗಳು ದಾವೀದನ ಮಾರ್ಗದಲ್ಲಿ ನಡೆಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ 19 ಅರಸರುಗಳು ಪ್ರಿಯರೇ ಒಬ್ಬರು ಇಬ್ಬರಲ್ಲ 19 ಅರಸರುಗಳು 41 ವರ್ಷ 22 ವರ್ಷ 20 ವರ್ಷ 2 ವರ್ಷ 10 ವರ್ಷ 1 ತಿಂಗಳು 7 ದಿವಸ ಎಲ್ಲರೂ ಆಡಳಿತ ಮಾಡಿದರು ಆದರೆ ಒಬ್ಬ ಅರಸನಾದರೂ ಯೆಹೋವನನ್ನು ಮೆಚ್ಚಿಸಲಿಲ್ಲ ಒಬ್ಬ ಅರಸನಾದರೂ ಯೆಹೋವನು ಹೇಳಿದ ಹಾಗೆ ಆಡಳಿತ ಮಾಡಲಿಲ್ಲ ಎಲ್ಲರೂ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದನ್ನೇ ಮಾಡಿದರು ಪಾಪವನ್ನೇ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ದಾವೀದನ ಮಾರ್ಗದಲ್ಲಿ ಅವರು ನಡೆಯಲಿಲ್ಲ ಎಂಬುದಾಗಿ ನೋಡ್ತೇವೆ 19 ಅರಸರುಗಳು ಕೊನೆಯಲ್ಲಿ ಸಮರಿಯ ಅಸರಿಯ ಎಂಬ ಸಾಮ್ರಾಜ್ಯವು ಅವರನ್ನು ಹಿಡಿದು ಅವರು ಪ್ರವಾಸಕ್ಕೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ ಕ್ರಿಸ್ತಪೂರ್ವ 721ನೇ ಇಸವಿಯಲ್ಲಿ ಅವರನ್ನು ಅಸಿರಿಯದವರ ಕೈಗೆ ದೇವರು ಒಪ್ಪಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಅದರಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಏನಂದ್ರೆ ಪ್ರಿಯರೇ ದೇವರು ಅವರೊಟ್ಟಿಗೆ ಮಾತನಾಡಲಿಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ದೇವರು ಅವರನ್ನು ಎಚ್ಚರಿಸಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ ದೇವರು ತಮ್ಮ ಸೇವಕರುಗಳನ್ನು ಕಳುಹಿಸಿ ದೇವರು ಅವರೊಟ್ಟಿಗೆ ಮಾತನಾಡ್ತಾ ಇದ್ರು ಅಹಿಯ ಎಂಬ ಪ್ರವಾದಿ ಅವನೊಟ್ಟಿಗೆ ಮಾತನಾಡಿದ್ರು ಏಲಿಯ ಎಂಬ ಪ್ರವಾದಿ ಅವರೊಟ್ಟಿಗೆ ಮಾತನಾಡಿದ್ರು ಮಿಖಾಯಾಗು ಎಂಬ ಅರಸನು ಅವರೊಟ್ಟಿಗೆ ಮಾತನಾಡಿದ್ರು ಆ ಮಿಖಾಯಾಗು ಹೇಳಿದ್ದನ್ನ 1ನೇ ಅರಸರ ಪುಸ್ತಕ 22ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡಬಹುದಾಗಿದೆ ಫಸ್ಟ್ ಕಿಂಗ್ 22:8 ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ ಅವನು ಇಮ್ಲನ ಮಗನಾದ ಮಿಕಾಯೇಹು ಎಂಬುವವನು ಆದರೆ ನಾನು ಅವನನ್ನು ಹಗೆ ಮಾಡುತ್ತೇನೆ ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು ಯಾಕೆ ನಾನು ಇದನ್ನು ಮಾತ್ರ ಎಲ್ಲಾ ಪ್ರವಾದಿಗಳ ಮಾತನ್ನು ನಾವು ತೆಗಿಬಹುದು ಆದರೆ ಇದನ್ನ ಮಾತ್ರ ಹೇಳ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಉತ್ತರ ದಕ್ಷಿಣ ರಾಜ್ಯಗಳ ಅರಸರುಗಳು ಒಂದಾಗಿ ಯುದ್ಧಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಾಗ ಪ್ರವಾದಿಗಳು ಹೋಗ್ಬೇಕಾ ಬೇಡಬಾ ಎಂಬ ಮಾತನ್ನು ಕೇಳುವುದಕ್ಕಾಗಿ ಪ್ರವಾದಿಗಳನ್ನ ಕರಿಬೇಕೆಂಬುದಾಗಿ ಹೇಳಿದಾಗ ಅನೇಕ ಸುಳ್ಳು ಪ್ರವಾದಿಗಳು ಬಂದರು ಸುಮಾರು 400 ಸುಳ್ಳು ಪ್ರವಾದಿಗಳು ಬಂದರು ಅದರಲ್ಲಿ ಇನ್ನು ಕೆಲವರು ನಾಟಕದ ರೀತಿಯಲ್ಲಿ ಕಬ್ಬಿಣದ ಕೊಂಬಿನ ಟೊಪ್ಪಿಯನ್ನು ಹಾಕಿಕೊಂಡು ಆ ರೀತಿ ನಾವು ಚುಚ್ಚಿ ಅರಸನನ್ನ ಸಾಮ್ರಾಜ್ಯವನ್ನ ನಾವು ಸೋಲಿಸುತ್ತೇವೆ ಎಂಬುದಾಗೆಲ್ಲ ಸುಳ್ಳು ಪ್ರವಾದನೆ ಮಾಡಿದ್ರು ಆಗ ದಕ್ಷಿಣ ರಾಜ್ಯದ ಅರಸನು ಬೇರೆ ಯಾರು ಪ್ರವಾದಿಗಳಲ್ಲಿ ಇಲ್ಲವ ಎಂಬುದಾಗಿ ಕೇಳಿದಾಗ ಒಬ್ಬ ಇದಾನೆ ಅವನ ಹೆಸರೇ ಮಿಖಾಯಾಹು ಎಂಬ ಅವನು ನನ್ನ ಬಗ್ಗೆ ಏನು ಒಳ್ಳೆಯದು ಹೇಳುವುದಿಲ್ಲ ಎಂಬುದಾಗಿ ಹೇಳಿದನು ಆಗ ಅವನು ಕರಿಯಕ್ಕೆ ಹೋದವರು ಹೇಳಿದ್ರು ನೋಡಪ್ಪ ಎಲ್ಲ ಪ್ರವಾದಿಗಳು ಅರಸನ ಇಷ್ಟಕ್ಕೆ ಅನುಸಾರವಾಗಿ ಪ್ರವಾದನೆ ಮಾಡ್ತಾ ಇದ್ದಾರೆ ನೀನು ಸಹ ಅದೇ ತರ ಮಾಡು ಎಂಬುದಾಗಿ ಅವನಿಗೆ ಹೇಳಿ ಕರ್ಕೊಂಡ್ಬಂದು ಅವನು ಒಂದು ರೀತಿ ಹೇಳ್ತಾನೆ ಆಗ ಅವನಿಗೆ ಗೊತ್ತಾಯ್ತು ಇದು ಸರಿಯಲ್ಲ ಇದು ತಪ್ಪು ಎಂಬುದಾಗಿ ಅವನಿಗೆ ಗೊತ್ತಾಯ್ತು ಅವರಿಗೆ ಅರಸನಿಗೆ ಗೊತ್ತಾಯ್ತು ಇದೆಲ್ಲ ಸರಿಯಾದ ದೇವರ ಚಿತ್ತ ಎಂಬುದು ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಆದ್ದರಿಂದಲೇ ಅವನು ಈ ಮಾತನ್ನ ಹೇಳುವುದನ್ನ ನೋಡ್ತೇವೆ 22:8 ಇನ್ನೊಂದ್ಸರಿ ಓದಿ ಬ್ರದರ್ ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ ಅವನು ಇಮ್ಲನ ಮಗನಾದ ಮಿಕಾಯೇಹು ಎಂಬುವನು ಆದರೆ ನಾನು ಅವನನ್ನು ಹಗೆ ಮಾಡುತ್ತೇನೆ ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೆಹೋಷಾಫಾಟನು ಅರಸನು ಆಗನ್ನದಿರಲಿ ಅಂದನು ಓಕೆ ಈಗ ಅವನು ಕರೆಸಿ ಮೊದಲು ಈ ಜನರು ಹೇಳಿದ ಹಾಗೆ ಅರಸನಿಗೆ ಅನುಕೂಲವಾದ ಒಂದು ಪ್ರವಾದನೆಯನ್ನ ಮಾಡ್ತಾನೆ ಆಗ ಅವನದನ್ನ ಸ್ವೀಕರಿಸಬೇಕಲ್ಲ ಅವನೇನ್ ಹೇಳ್ತಾನೆ 13ನೇ ವಾಕ್ಯ ಓದಿ 13ರಿಂದ ಮಿಕಾಯೇಹುವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ ಎಲ್ಲಾ ಪ್ರವಾದಿಗಳು ಏಕ ಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು ಅದಕ್ಕೆ ಮಿಕಾಯೇಹುವು ಯೆಹೋವನಾಣೆ ಯೆಹೋವನು ಹೇಳುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು ಅವನು ಅರಸನ ಬಳಿಗೆ ಈಗ ನೋಡಿ ಇದು ಈ ಕಾಲದಲ್ಲೂ ನಡೆಯುವಂತದ್ದಾಗಿದೆ ಈ ಕಾಲದಲ್ಲಿ
ಯಹೋವನು ಏನು ಹೇಳುತ್ತಾನೋ ಅದನ್ನು ಹೇಳುವ ಒಂದು ಗುಂಪಿದೆ ಅವರಿಗೆ ಹೆಚ್ಚು ಪ್ರಸಕ್ತಿ ಇರೋದಿಲ್ಲ ಹೆಚ್ಚು ಕೀರ್ತಿ ಇರೋದಿಲ್ಲ ಹೆಚ್ಚು ಸಂದರ್ಭಗಳು ದೊರಕೋದಿಲ್ಲ ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜನರನ್ನು ಮೆಚ್ಚಿಸುವಂತಹ ಜನರನ್ನು ಮೆಚ್ಚಿಸಿ ಅವರಿಗೆ ಕಿವಿ ತೀಟೆಯನ್ನು ಉಂಟು ಮಾಡುವಂತಹ ಪ್ರಸಂಗಿಗಳಿಗೆ ಇವತ್ತು ಬಹಳ ಜನ ಅವರು ಅವರ ಮಾತುಗಳನ್ನ ಅವರು ಕೇಳುವವರಾಗಿದ್ದಾರೆ ಬಹಳಷ್ಟು ಜನ ಅವರ ಮಾತುಗಳಿಗೆ ವಿಧೇಯರಾಗುವವರು ಇದ್ದಾರೆ ಆದರೆ ದೇವರ ವಾಕ್ಯ ದೇವರು ಹೇಳಿದ ಹಾಗೆ ಮಾತನಾಡುವಂತಹ ಪ್ರಸಂಗಿಗಳಿಗೆ ಹೆಚ್ಚಿನ ಒಂದು ಮಹತ್ವ ಅಥವಾ ಹೆಚ್ಚಿನ ಒಂದು ಸ್ಥಾನ ಹೆಚ್ಚಿನ ಒಂದು ಸಂದರ್ಭಗಳು ಇರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿಯೂ ಅದೇ ತರ ಆಗಿತ್ತು ಸುಮಾರು 400 ಸುಳ್ಳು ಪ್ರವಾದಿಗಳಿದ್ದಾರೆ ಈ ಒಬ್ಬ ಪ್ರವಾದಿ ಹೋಗಿ ಏನು ದೇವರು ಹೇಳಿದನೋ ಅದನ್ನೇ ಹೇಳಿದಾಗ ಒಬ್ಬನು ಬಂದು ಆತನನ್ನು ಹೊಡೆಯುವ ಸಂಗತಿಯನ್ನ ಕೆನ್ನಿಗೆ ಹೊಡಿತಾನೆ ದೇವರಾತ್ಮ ನನ್ನನ್ನು ಬಿಟ್ಟು ನಿನ್ನ ಬಳಿಗೆ ಹೇಗೆ ಬಂತು ಎಂಬುದಾಗಿ ಅವನನ್ನು ಹೊಡೆಯುವ ಆ ಒಂದು ಸಂಭವವನ್ನ ಈ ಒಂದು 20ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ ಆಮೇಲೆ ನಾವು ನೋಡ್ತೇವೆ ಏಲೀಷನ ಮೂಲಕ ದೇವರು ಎಚ್ಚರಿಸಿದನು ಯೋನನ ಮೂಲಕ ದೇವರು ಎಚ್ಚರಿಸಿದನು ಆಮೋಸನ ಮೂಲಕ ದೇವರು ಎಚ್ಚರಿಸಿದನು ಹೊಸೆಯನ ಮೂಲಕ ದೇವರು ಎಚ್ಚರಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಸುಮಾರು 400 ಸುಳ್ಳು ಪ್ರವಾದಿಗಳು ಅಲ್ಲಿ ಇದ್ರು ಎಂಬುದಾಗಿ ನೋಡ್ತೇವೆ 400 ಸುಳ್ಳು ಪ್ರವಾದಿಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಇದರ ಕುರಿತಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಒಂದು ವಾಕ್ಯವನ್ನು ಈ ಸಂದರ್ಭದಲ್ಲಿ ಓದುವುದು ಬಹಳ ಉತ್ತಮವಾಗಿರುತ್ತದೆ ಲೂಕನ ಸುವಾರ್ತೆ 6:26 ಲೂಕನ ಸುವಾರ್ತೆ 6:26 Luke 6:26 ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಓಕೆ ನೋಡಿ ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಇದೇ ತರ ಕರ್ತನು ಹೇಳಿದನು ಯೆರೂಸಲೇಮೇ ಯೆರೂಸಲೇಮೇ ಎಷ್ಟು ಜನರನ್ನ ನಾನು ಕಳಿಸಿದೆ ಅವರನ್ನೆಲ್ಲ ನೀವು ಕೊಂದಿರಿ ಇನ್ನೊಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಒಂದು ತೋಟವನ್ನು ಉಂಟು ಮಾಡಿ ಒಂದು ಗುತ್ತಿಗೆದಾರನಿಗೆ ಕೊಟ್ಟು ಅದರ ಫಲವನ್ನು ತಗೊಳ್ಳೋದಕ್ಕಾಗಿ ಒಬ್ಬೊಬ್ಬರನ್ನ ಕಳಿಸಿದಾಗ ಅವ್ರನ್ನೆಲ್ಲ ಕೊಂದು ಹಾಕಿದ್ರು ಕೊನೆಗೆ ತನ್ನ ಮಗನನ್ನೇ ಆ ತೋಟದ ಯಜಮಾನ ಕಳಿಸಿದಾಗ ಇವನೇ ಇದಕ್ಕೆ ವಾರಸುದಾರರು ಎಂಬುದಾಗಿ ಹೇಳಿ ಆತನನ್ನು ಕೊಲ್ಲುವ ಒಂದು ಸ್ಥಿತಿ ತನ್ನ ಕುರಿತಾಗಿ ಆತನು ಹೇಳಿದನ್ನ ನಾವು ನೋಡ್ತೇವೆ ಇದು ಇಸ್ರಾಯೇಲ್ನ ಚರಿತ್ರೆ ಪ್ರಿಯರೇ ಆದ್ರೆ ಆ ಇಸ್ರಾಯೇಲ್ ಈಗಲೂ ಇದೆ ಅಂದ್ರೆ ಅದು ದೇವರು ಕರುಣೆ ಉಳ್ಳವನು ದೇವರು ದೀರ್ಘಶಾಂತಿ ಉಳ್ಳವನು ದೇವರು ಕ್ಷಮಿಸುವವನು ದೇವರು ತನ್ನ ಜನರನ್ನ ಎಷ್ಟು ಮಾತ್ರ ಪ್ರೀತಿಸುತ್ತಿದ್ದಾನೆ ಎಂಬುದರ ಒಂದು ನಿದರ್ಶನವೇ ಇವತ್ತು ಇಸ್ರಾಯೇಲ್ ಇರೋದು ನಮ್ಮ ಬಗ್ಗೆ ನಾವು ನೋಡೋದಾದ್ರೆ ದೇವರು ಮಾಡಿದ ಮೇಲುಗಳು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾಡಿರುವ ಮೇಲುಗಳು ಆ ತ್ಯಾಗ ಬಲಿದಾನ ಅದರ ಮೂಲಕ ನಮಗೆ ದೊರಕಿರತಕ್ಕಂತಹ ನಿತ್ಯ ಜೀವ ಆತನು ನಮ್ಮ ಜೀವಿತದಲ್ಲಿ ಅನುದಿನ ಮಾಡುವಂತಹ ಕಾರ್ಯಗಳು ಇವುಗಳನ್ನೆಲ್ಲ ಅರಿತು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ದೇವರಿಗೆ ತಿರುಗಿ ಬೀಳುವಂತಹ ಒಂದು ಒಂದು ಸ್ವಭಾವ ಉಳ್ಳವರು ಎಂಬುದಾಗಿ ನಾವು ನೋಡುತ್ತೇವೆ ಇದಾದ ಮೇಲೆ ಬೇರೆಯೂ ಕೆಲವು ಪ್ರವಾದಿಗಳಿದ್ರು ಆ ಪ್ರವಾದಿಗಳೆಲ್ಲ ದೇವರ ಎಚ್ಚರಿಕೆಯನ್ನ ಕೊಟ್ಟರು ನೋಡಿ ನೀವು ದೇವರ ಕಡೆ ತಿರುಗಿಕೊಳ್ಳಿ ದೇವರ ಕಡೆ ತಿರುಗಿಕೊಳ್ಳಿ ಎಂಬುದಾಗಿ ಆದ್ರೆ ಅವ್ರು ಕೇಳಲಿಲ್ಲ ಕೊನೆಗೆ ದೇವರು ಅಸಿರಿಯ ಅವರ ಕೈಯಲ್ಲಿ ಒಪ್ಪಿಸಬೇಕಾಯಿತು ತನ್ನ ಜನರನ್ನ ಅಸಿರಿಯರ ಕೈಯಲ್ಲಿ ಒಪ್ಪಿಸಬೇಕಾಯಿತು ಈಗ ನಾವು ಯೂದ ಸಾಮ್ರಾಜ್ಯದ ಕುರಿತಾಗಿ ನಾವು ನೋಡೋಣ ಯೂದ ಸಾಮ್ರಾಜ್ಯದ ಕುರಿತಾಗಿ ನಾವು ನೋಡುವಾಗ ಈ ಈ ಈ ಇವರಿಗೆ ಆದಂತಹ ಸ್ಥಿತಿ ಇದನ್ನ ಹೇಳಿ ದೇವರು ಅವರನ್ನು ಎಚ್ಚರಿಸಿದನು ನೋಡು ಉತ್ತರ ರಾಜ್ಯಕ್ಕೆ ಈ ತರ ಗದಿಯಾಗಿದೆ ಉತ್ತರ ರಾಜ್ಯಕ್ಕೆ ನಾನು ಈ ತರ ಶಿಕ್ಷೆ ಕೊಟ್ಟಿದ್ದೀನಿ ಅವರನ್ನು ನಾನು ಅನ್ಯರ ಕೈಗೆ ಒಪ್ಪಿಸಿದ್ದೀನಿ ನೀವು ಮಾನಸಾಂತರ ಪಡ್ರಿ ದೇವರ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ ದೇವರು ಅವ್ರಿಗೂ ಕೂಡ ಹೇಳಿದ್ರು ಯೂದ ಸಾಮ್ರಾಜ್ಯವನ್ನು ನೋಡುವಾಗ ಇಲ್ಲಿ ರಹೋಬಯಾಮ್ ಎಂಬ ಅರಸನ ಆ ಒಂದು ಕಾಲದಿಂದ ಅದು ಹಾಗೆಯೇ ಪ್ರಾರಂಭವಾಯಿತು ರಹೋಬಯಾಮ್ ಎಂಬ ಅರಸನು ಇದು ದಕ್ಷಿಣ ರಾಜ್ಯವೆಂಬುದಾಗಿಯೂ ಯೂದ ಸಾಮ್ರಾಜ್ಯವೆಂಬುದಾಗಿಯೂ ಹೇಳಿದ್ರು ಈ ಒಂದು ಸಾಮ್ರಾಜ್ಯದಲ್ಲಿ ಕೇವಲ ಎರಡೇ ಗೋತ್ರ ಇದ್ದಿದ್ದು ಎಂಬುದಾಗಿ ನಮ್ಗೆ ಗೊತ್ತಿದೆ 10 ಗೋತ್ರಗಳು ಉತ್ತರ ರಾಜ್ಯದಲ್ಲಿ ಇತ್ತು ದಕ್ಷಿಣ ರಾಜ್ಯದಲ್ಲಿ ಎರಡೇ ಎರಡು ಗೋತ್ರಗಳು ಅದೊಂದು ಯೂದ ಮತ್ತೊಂದು ಬೆನ್ಯಾಮಿನ್ ಆದ್ದರಿಂದಲೇ ಆ ಬೆನ್ಯಾಮಿನ ಕುಲದಿಂದ ಎಲ್ಲರೂ ಅರಸರಾದರು ಇವರ ರಾಜಧಾನಿ ಈ ಒಂದು ದಕ್ಷಿಣ ಸಾಮ್ರಾಜ್ಯದ ಅಥವಾ ಯೂದ ಸಾಮ್ರಾಜ್ಯದ ರಾಜಧಾನಿ ಅದು ಯೆರೂಸಲೇಮ್ ಆಗಿತ್ತು ಪ್ರಿಯರೇ ಇವತ್ತು ನಮ್ಗೆ ಗೊತ್ತಿದೆ ಯೆರೂಸಲೇಮ್ ಎಂಬ ಪಟ್ಟಣಕ್ಕಾಗಿ ಎಂತ ಕಚ್ಚಾಟ ನಡೀತಾ ಇದೆ ಎಂತ ಯುದ್ಧ ನಡೀತಾ ಇದೆ ಅಲ್ಲಿ ಆಗುವಂತ ಬದಲಾವಣೆಗಳು ನೋಡಿ ಸಾವಿರಾರು ವರ್ಷಗಳ ಹಿಂದೆ ಆದಂತ ಘಟನೆ ಇದು ಆದ್ರೆ ಈಗಲೂ ಯೆರೂಸಲೇಮಿಗಾಗಿ ಹೋರಾಡ್ತಾ ಇರುವುದನ್ನ ನಾವು ನೋಡ್ತೇವೆ ಯೆರೂಸಲೇಮ್ ಎಂಬ ಸುದ್ದಿಯು
ಪ್ರಪಂಚದ ಅತ್ಯಂತ ಎಲ್ಲಾ ಮಾಧ್ಯಮಗಳಲ್ಲೂ ಮಾತನಾಡುವುದನ್ನು ನಾವು ನೋಡ್ತೇವೆ. ಯೆರೂಸಲೇಮಿಗೀಗ ಮೂರು ಧರ್ಮದ ಒಂದು ಹಿಡಿತ ಇದೆ ಎಂಬುದಾಗಿ ಹೇಳ್ತಾರೆ. ಆದರೆ ಅದರ ನಿಜವಾದ ವಾರಸುದಾರರು ಅವರು ಇಸ್ರಾಯೇಲರಾಗಿದ್ದಾರೆ. ಇಸ್ರಾಯೇಲೇ ಯೆರೂಸಲೇಮಿನ ಇಸ್ರಾಯೇಲರ ರಾಜಧಾನಿ ಅದು ಯೆರೂಸಲೇಮ್ ಆಗಬೇಕು. ಆ ಯೆರೂಸಲೇಮಿನಲ್ಲಿ ನಮ್ಮ ಕರ್ತನು ಮರಳಿ ಬರುತ್ತಾನೆ. ಆ ಯೆರೂಸಲೇಮನ್ನ ರಾಜಧಾನಿಯಾಗಿ ಇಟ್ಟುಕೊಂಡು ಇಡೀ ಲೋಕವನ್ನ ಆತನು ಸಾವಿರ ವರ್ಷ ಆಳುತ್ತಾನೆ. ಯೆರೂಸಲೇಮ್ ಯೆರೂಸಲೇಮ್ ಯೆರೂಸಲೇಮಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಯೆರೂಸಲೇಮೇ ನಿನ್ನನ್ನು ನಾನು ಮರೆತರೆ ನನ್ನ ಬಲ ಕೈ ನನ್ನನ್ನು ಮರೆಯಲಿ ಎಂಬುದಾಗಿ ಅವರು ದುಃಖದಿಂದ ಹೇಳುವುದನ್ನ ನಾವು ನೋಡ್ತೇವೆ. ಈ ಯೆರೂಸಲೇಮ್ ಈ ದಕ್ಷಿಣ ರಾಜ್ಯದ ಸಾಮ್ರಾಜ್ಯವಾಗಿತ್ತು. ಇಲ್ಲಿಯೂ ಸಹ 19 ಅರಸರುಗಳು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿಯೂ ಸಹ 19 ಅರಸರುಗಳು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. 19 ಅರಸರು ಇದ್ದರು, ಒಂದು ರಾಜ್ಞಿಯೂ ಸಹ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಒಂದು ರಾಜ್ಞಿ ಅಂದ್ರೆ ಅರಸರು ಇಲ್ಲದೆ ಇರೋ ಸಂದರ್ಭದಲ್ಲಿ ಒಂದು ರಾಜ್ಞಿ ಏಳನೆಯ ರಾಜ್ಞಿಯಾಗಿ ಅಂದ್ರೆ ಆಡಳಿತ ಅಧಿಕಾರಿಯಾಗಿ ಅಂದ್ರೆ 19 ಅರಸರು ಒಂದು ರಾಜ್ಞಿ, ಆ ಏಳನೆಯ ವಾರಸುದಾರರಾಗಿ ಅಂದ್ರೆ ಏಳನೆಯ ರಾಜ್ಞಿಯಾಗಿ ಏಳನೆಯ ಆಡಳಿತಗಾರಿಯಾಗಿ ಆಕೆ ಬಂದಳು ಎಂಬುದಾಗಿ ನೋಡ್ತೇವೆ. ಆಕೆ ಕುರಿತಾಗಿ ನೋಡೋಣ. ಈಗ ಎರಡು ಸಾಮ್ರಾಜ್ಯದಲ್ಲೂ ಒಂದು ಕಡೆ 39 ಅರಸರುಗಳು ಇದ್ರು, ಆದ್ರೆ ಅದರಲ್ಲಿ ಒಬ್ಬಳು ಮಾತ್ರ ಸ್ತ್ರೀಯಾಗಿದ್ದಳು. ಒಬ್ಬ ದಯವಿಟ್ಟು ಎರಡನೇ ಅರಸರ ಪುಸ್ತಕ 11 ಅಧ್ಯಾಯ 1-3 ಓದಿ. ಸೆಕೆಂಡ್ ಕಿಂಗ್ 11:1-3. ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತ್ತೆಲ್ಲಳು ಕೇಳಿದಾಗ ಪಕ್ಕನೆ ರಾಜ ಸಂತಾನವನ್ನೆಲ್ಲ ಸಂವರಿಸಿ ಬಿಟ್ಟಳು. ಆದರೆ ಅರಸನಾದ ಯಹೋರಾಮನ ಮಗಳು ಅಹಜ್ಯನ ತಂಗಿಯೂ ಆದ ಯಹೋಶೇಬಳೆಂಬಾಕೆಯು ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಮಗನಾದ ಯಹೋವಾಶನನ್ನು ಹತವಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು. ಹೀಗೆ ಅವನು ಅತ್ತೆಳಲಿಂದ ಹತವಾಗದಂತೆ ತಪ್ಪಿಸಲ್ಪಟ್ಟು 6 ವರ್ಷಗಳವರೆಗೂ ಯಹೋಶೇಬಳೊಡನೆ ಗುಪ್ತವಾಗಿ ಯಹೋವನ ಆಲಯದಲ್ಲಿದ್ದನು. ಈ 6 ವರ್ಷಗಳಲ್ಲಿ ಅತ್ತೆಳ್ಳಡೆ ದೇಶವನ್ನು ಆಳುತ್ತಿದ್ದಳು. ನೋಡಿ, ಇದೆಲ್ಲ ನಾವು ಬಹಳ ಬಹಳವಾಗಿ ನೋಡಬೇಕಾದದ್ದು. ಆದ್ರೆ ಇಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಈ 20 ಅಂದ್ರೆ ರಾಣಿಯನ್ನು ಸೇರಿಸಿ 20 ಅರಸರು ಅಥವಾ 19 ಅರಸರು ಒಂದು ರಾಜ್ಞಿ, ಇವರು ಅಷ್ಟು ಜನನು ದಾವೀದನ ರಾಜವಂಶದಿಂದ ಬಂದವರು ಅಥವಾ ಬೆನ್ಯಾಮಿನ್ ಗೋತ್ರದಿಂದ ಬಂದವರು ಎಂಬುದಾಗಿ ನಾವು ನೋಡಬಹುದಾಗಿದೆ. ಬೇರೆ ಯಾವುದೇ ಗೋತ್ರ ಇಲ್ಲಿ ಇದ್ದದೇ 2 ಗೋತ್ರ, ಒಂದು ಯೂದ ಗೋತ್ರ ಮತ್ತೊಂದು ಬೆನ್ಯಾಮಿನ್ ಗೋತ್ರ. ಈ 20 ಜನನು ಬೆನ್ಯಾಮಿನ್ ಗೋತ್ರದಿಂದ ಅಥವಾ ದಾವೀದನ ಗೋತ್ರದಿಂದ ಬಂದವರು ಎಂಬುದಾಗಿ ನಾವು ನೋಡ್ತೇವೆ. ಇವರು 400 ವರ್ಷಗಳ ಕಾಲ ಆಡಳಿತ ಮಾಡಿದ್ರು. ಅವರು 250 ವರ್ಷ ಆಡಳಿತ ಮಾಡಿದ್ರೆ ಇನ್ನು 150 ವರ್ಷ ಹೆಚ್ಚಾಗಿ 400 ವರ್ಷಗಳ ಕಾಲ ಇವರು ಆಡಳಿತ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ಸಮಯದಲ್ಲಿ ದೇವರು ಅವರ ಕುರಿತಾಗಿ ಮಾತನಾಡ್ತಾನೆ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಸಿರಿಯ ಜನರಿಂದ ಹಿಡಿಯಲ್ಪಟ್ಟು ಇಸ್ರಾಯೇಲ್ ಸಾಮ್ರಾಜ್ಯಕ್ಕೆ ಏನಾಯಿತು ಎಂಬುದನ್ನ ಹೇಳ್ತಾನೆ ಇದ್ರು. ಇದರಲ್ಲಿ ಒಂದು ಮಿಶ್ರವಾದ ರೀತಿ ಇತ್ತು. ಎಲ್ಲರೂ ಒಳ್ಳೆಯವರಾಗಿರ್ಲಿಲ್ಲ, ಕೆಲವರು ಒಳ್ಳೆಯವರಾಗಿದ್ರು, ಕೆಲವರು ಕೆಟ್ಟವರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಕೊನೆಯ 4 ಅರಸರುಗಳು ಕೆಟ್ಟವರಾಗಿದ್ರು. ದಕ್ಷಿಣ ಸಾಮ್ರಾಜ್ಯದ ಕೊನೆಯ 4 ಅರಸರುಗಳು ದೇವರಿಗೆ ವಿರುದ್ಧವಾಗಿ ಅವರು ಆಡಳಿತ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈಗ ಉತ್ತರ ರಾಜ್ಯದ ಕುರಿತಾಗಿಯೂ ಮತ್ತು ನಿಮಗೆ ಸಂಭವಿಸಲಿರುವ ಸಂಗತಿಗಳ ಕುರಿತಾಗಿಯೂ ದೇವರು ಎಚ್ಚರಿಸುತ್ತಾನೇ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕ್ರಿಸ್ತಪೂರ್ವ 586 ಇಸ್ವಿಯಲ್ಲಿ ದೇವರ ಮಾತನ್ನು ಕೇಳದೇ ಇದ್ದ ಕಾರಣ ಅವರು ಬಾಬಿಲೋನಿಯನ್ ಸಾಮ್ರಾಜ್ಯದವರಿಂದ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ನೋಡಿ, ನಮ್ಮ ದೇವರು ಎಚ್ಚರಿಸದೆ ಏನು ಮಾಡುವುದಿಲ್ಲ ಪ್ರಿಯರೇ. ನಮ್ಮ ದೇವರು ಎಚ್ಚರಿಸದೆ ಏನು ಮಾಡುವುದಿಲ್ಲ. ಸೋದಮ್ ಗೊಮೋರವನ್ನ ಎಚ್ಚರಿಸುವುದಕ್ಕಿಂತ ಮುಚ್ಚಿತವಾಗಿ ದೇವರು ಹೇಳಿದನು. ಆದಾಮ ಅವಳು ಕೇಳಿದ್ರು, ನೀವು ಇದನ್ನ ತಿಂದರೆ ಖಂಡಿತವಾಗಿ ನೀವು ಸತ್ಯ ಸಾಯುವಿರಿ ಎಂಬುದಾಗಿ ಆತನು ಹೇಳಿದನು. ನೋಗನ ಕಾಲದಲ್ಲಿ ಈ ನಾವೆಯೊಳಗನ್ನು ಸೇರಿದರೆ ಬದುಕುತ್ತೀರಿ ಎಂಬುದಾಗಿ ಅವರನ್ನ ಎಚ್ಚರಿಸಿದರು 120 ವರ್ಷಗಳ ಕಾಲ. ನಮ್ಮ ದೇವರು ಇವತ್ತು ತನ್ನ ವಾಕ್ಯದ ಮೂಲಕ ತನ್ನ ದಾಸರುಗಳ ಮೂಲಕ ಆತನು ಎಚ್ಚರಿಸುವವನಾಗಿದ್ದಾನೆ. ದೇವರು ನಮ್ಮನ್ನು ಎಚ್ಚರಿಸುವಾಗ ನಾವು ನಮ್ಮನ್ನು ತಗ್ಗಿಸಿಕೊಂಡು ಅದಕ್ಕೆ ವಿಧೇಯರಾಗಿ ಆತನ ಮಾತಿಗೆ ನಾವು ಕಿವಿ ಕೊಟ್ಟರೆ, ಆತನ ಮಾತಿಗೆ ನಾವು ವಿಧೇಯರಾದರೆ ನಮಗೆ ಬರಬೇಕಾದ ಬರಬಹುದಾದ
ಅನಾಹುತಿಯಿಂದ ಅಥವಾ ಅವಘಡಗಳಿಂದ ಅಥವಾ ಕೆಟ್ಟ ಸಂಗತಿಗಳಿಂದ ದೇವರು ನಮ್ಮನ್ನು ಕಾಪಾಡುತ್ತಾನೆ. ಯಾರ್ಯಾರು ದೇವರ ರೀತಿಗಳನ್ನು, ದೇವರ ಕ್ರಮಗಳನ್ನು, ದೇವರ ಮಾತುಗಳನ್ನು, ದೇವರ ಎಚ್ಚರಿಕೆಯನ್ನು ಯಾರ್ಯಾರು ಅವಗಣಿಸಿದಾರೋ, ಅಲ್ಲಗಳೆದಿದಾರೋ, ಅವರೆಲ್ಲರೂ ಅದಕ್ಕೆ ಕೊಡಬೇಕಾದ ಬೆಲಕ್ರಯವನ್ನು ಕೊಟ್ಟಿರುವ ಸಂಗತಿಯನ್ನು ನಾವು ನೋಡುತ್ತೇವೆ. ಅದು ಕುಟುಂಬವಾಗಿರಬಹುದು, ಸಭೆಯಾಗಿರಬಹುದು, ವೈಯಕ್ತಿಕವಾಗಿರಬಹುದು, ದೇವರ ಮಾತಕ್ಕೆ ಕಿವಿಗೊಡುವುದೇ ನಮ್ಮ ಅತೀ ಮುಖ್ಯವಾದ ಒಂದು ಕರ್ತವ್ಯ. ಅದಕ್ಕೆ ನಾವು ಶಿರಸ್ಸ ವಹಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ, ನಮ್ಮ ಸಭೆಯನ್ನು ಆಶೀರ್ವದಿಸುತ್ತಾನೆ. ದೇವರಿಗೆ ಒಂದು ಕ್ರಮ ಇದೆ ಎಂಬುದನ್ನು ನಾವು ವಿಮೋಚನಾ ಕಾಂಡ ಕಲಿಯುವಾಗ ನಾವು ಕಲಿತಾ ಬಂತು. ಎಲ್ಲವೂ ಕ್ರಮವಾಗಿ ಮಾಡುವಂತಹ ಕರ್ತನು. ಈ ಒಂದು ದಕ್ಷಿಣ ರಾಜ್ಯಕ್ಕೆ ದೇವರು ತನ್ನ ದಾಸರುಗಳನ್ನ ಕಳುಹಿಸಿ ಎಚ್ಚರಿಸ್ತಾ ಇದ್ರು. ಪ್ರಿಯರೇ, ಇಸ್ರಾಯೇಲಿಗೆ ಆದದ್ದನ್ನ ಗಮನಿಸ್ರಿ. ಯಾಕಂದ್ರೆ ಇವರು 400 ವರ್ಷಗಳ ಕಾಲ ಇವರು ಆಡಳಿತ ಮಾಡಿದ್ರು. ಅಂದ್ರೆ ಸುಮಾರು 150 ವರ್ಷಗಳ ಹಿಂದೆಯೇ ಅವರು ಸರಿಯೋದ್ರು. ಉತ್ತರ ರಾಜ್ಯ 150 ವರ್ಷದ ಹಿಂದೆಯೇ ಅವರು ಸರಿಯೋದ್ರು. 150 ವರ್ಷದ ಮುಂಚೆ ನಡೆದಂತ ಸಂಗತಿಗಳನ್ನು ಹೇಳುತ್ತಾ ದಕ್ಷಿಣ ರಾಜ್ಯಕ್ಕೆ ದೇವರು ಎಚ್ಚರಿಕೆಯನ್ನ ಕೊಡ್ತಾ ಹೋದ್ರು. 135 ವರ್ಷ ಯೂದ ಇಸ್ರಾಯೇಲ್ಗಿಂತ ಹೆಚ್ಚಾಗಿ, ಸುಮಾರು 135 ವರ್ಷ, 135 ವರ್ಷ ಹೆಚ್ಚಾಗಿ ಅವರು ಆಡಳಿತ ಮಾಡಿದ್ರು. ಆದ್ರೆ ಈ ಕಾಲಘಟ್ಟದಲ್ಲಿ ಅನೇಕ ಪ್ರವಾದಿಗಳ ಮೂಲಕ ದೇವರು ಅವರನ್ನು ಎಚ್ಚರಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಶಮಿಯ ಎಂಬ ಪ್ರವಾದಿ ಇದ್ದನು, ಅಸರಿಯ ಎಂಬ ಪ್ರವಾದಿ ಇದ್ದನು, ಅನಾನಿ ಎಂಬ ಪ್ರವಾದಿ ಇದ್ದನು, ಜೇಹು, ಎಲಿಯೇಸರ್, ಜಹಾಲಕ್ಸ್ ಎಂಬ ಪ್ರವಾದಿಗಳಿದ್ರು, ಸಕರಿಯ, ಐಸಯ್ಯ, ಮೀಕನು, ನಾಹೂಮನು, ಯೋವೇಲು, ಜರಮೇಯ, ಹಬಕೂಕು, ಸಫನಿಯ, ಎಸಕಿಯಲ್, ದಾನಿಯಲ್, ಒಬದಾಯ, ಇಷ್ಟು ಪ್ರವಾದಿಗಳ ಮೂಲಕ ದೇವರು ಎಚ್ಚರಿಸಿದನು. ಇದರಲ್ಲಿ ಕೆಲವು ಪ್ರವಾದಿಗಳು ಪ್ರವಾಸಕ್ಕೆ ಮುಂಚೆ ಎಚ್ಚರಿಸಿದರು, ಕೆಲವು ಪ್ರವಾದಿಗಳು ಪ್ರವಾಸ ಕಾಲದಲ್ಲಿರುವಾಗ ಪ್ರವಾದಿಸಿದರು, ಕೆಲವು ಪ್ರವಾದಿಗಳು ಪ್ರವಾಸದಿಂದ ಮರಳಿ ಬಂದ ನಂತರ ಅವರನ್ನ ಅವರೊಟ್ಟಿಗೆ ಮಾತನಾಡಿದರು. ದೇವರು ತನ್ನ ಮಕ್ಕಳೊಟ್ಟಿಗೆ ತನ್ನ ದಾಸರ ಮೂಲಕ ಮಾತನಾಡುವಂತಹ ದೇವರು ಆತನೇ ಆಗಿದ್ದಾನೆ. ಪ್ರವಾದಿಗಳನ್ನ ದೇವರು ಕಳುಹಿಸಿದನು. ಇದನ್ನು ಕರ್ತನಾದ ಯೇಸುಕ್ರಿಸ್ತನು ಅಂಗೀಕರಿಸಿದನು, ಒಪ್ಪಿಕೊಂಡನು. ನಾವು ಹೊಸ ಒಡಂಬಡಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಬಂದವು. ದೇವರು ಎಚ್ಚರಿಸದೆ ಏನು ಮಾಡುವವನಲ್ಲ. ದೇವರು ಎಚ್ಚರಿಸುತ್ತಾನೆ. ದೇವರು ಬಯಸುವುದಿಷ್ಟೇ, ಸೃಷ್ಟಿಕರ್ತನಾದ ದೇವರ ಕಡೆ ತಿರುಗಬೇಕು ಜನ. ಅದರಲ್ಲೂ ತನ್ನ ಜನ ಎಂಬುದಾಗಿ ಹೇಳಿಕೊಳ್ಳುವಂತಹ, ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಜನ, ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ದೇವರ ಕಡೆ ತಿರುಗಬೇಕು ಎಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಇವತ್ತು ಪ್ರಪಂಚದ ಸ್ಥಿತಿ ಏನಾಗಿದೆ ಪ್ರಿಯರೇ? ಇವತ್ತು ಪ್ರಪಂಚದ ಸ್ಥಿತಿ ಏನಾಗಿದೆ? ಇಷ್ಟೆಲ್ಲ ಅನಾಹುತಿ ಸಂಭವಿಸಿಯೂ ಸುಮಾರು 40 ಲಕ್ಷ ಜನರಿಗಿಂತ ಹೆಚ್ಚು ಜನ ಈ ಒಂದು ಕೋವಿಡ್ ಸೋಂಕಿನಿಂದ ಪ್ರಪಂಚದಲ್ಲಿ ಸತ್ತು ಹೋಗಿದ್ದಾರೆ. 40 ಲಕ್ಷ ಜನ, 40 ಲ್ಯಾಕ್ಸ್, 40 ಲಕ್ಷ ಜನ ಈ ಸೋಂಕಿನಿಂದ ಸತ್ತು ಹೋಗಿದ್ದಾರೆ. ಇಷ್ಟು ಜನ ಹೋಗಿ ಕೂಡ ಪ್ರಪಂಚದಲ್ಲಿ ದೇವರ ಕಡೆ ತಿರುಗಿದವರು ಎಷ್ಟು ಜನ? ವಿಶ್ವಾಸಿಗಳಲ್ಲಿ ದೇವರಿಗೆ ಭಯಪಟ್ಟು ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡಿರುವವರು ಎಷ್ಟು ಜನ? ದೇವರಿಗೆ ಗೊತ್ತು, ಅದು ದೇವರಿಗೆ ಗೊತ್ತು. ದೇವರು ಮಾತನಾಡುವಂತ ದೇವರು, ದೇವರು ಎಚ್ಚರಿಸುವಂತ ದೇವರು. ಆ ಸೇವಕರುಗಳೆಲ್ಲ ಹೆದರದೆ, ಮುಖಸ್ತುತಿ ಮಾಡದೆ, ಯಾರನ್ನು ಮೆಚ್ಚಿಸಲಿಕ್ಕೆ ಇಷ್ಟಪಡದೆ ಧೈರ್ಯವಾಗಿ ಅವ್ರು ಹೇಳಿದ್ರು, ಯಹೋವ ಹೀಗನ್ನುತ್ತಾನೆ. ಯಶಯ್ಯನಾಗಲಿ, ಯರಮಿ ಆಗ್ಲಿ, ಆಮೋಸ ಆಗ್ಲಿ, ಎಷ್ಟೇ ಬೆದರಿಕೆಗಳು ಬಂದರು, ಎಷ್ಟೋ ವಿರೋಧ ಬಂದರು, ಯಹೋವನು ಹೀಗನ್ನುತ್ತಾನೆ ಎಂಬುದಾಗಿ ಅವರು ಖಡಾಖಂಡಿತವಾಗಿ ಅವರು ಸಾರಿದರು. ಆದರೆ ಆ ಜನರು ಅದಕ್ಕೆ ಕಿವಿಗೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರವಾಸಕ್ಕೆ ಹೋದ ನಂತರ ಹಗ್ಗಾಯಿ, ಜಕರಿಯ, ಮಲಾಕಿ ಮುಂಬಾದ ಜನರುಗಳು ಅವರು ಮಾಡಿದ್ರು. ಅದು ಮಾತ್ರವಲ್ಲ, ಎಸ್ರ, ನೆಹಮಿಯ, ಹಗ್ಗಾಯಿ, ಜಕರಿಯ ಇವರ ಮೂಲಕ ದೇವರು ಮಾತನಾಡಿದನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಆದರೆ ಯೂದನ ಚರಿತ್ರೆ ನಾವು ನೋಡುವಾಗ ಕೊನೆಯ 4 ಅರಸರು ಅವರು ಕೆಟ್ಟವರಾಗಿದ್ರು. ಯಹಾಸು, ಯಹೋ ಯಾಕೀಮು, ಯಹಾ ಯಾಚೀನು, ಸದಕಯ ಎಂಬ 4 ಅರಸರು. ಯಹಾಸು, ಯಹೋ ಯಾಕೀನ್, ಯಹೋ ಯಾಚೀನ್, ಸದಕಯ ಅಂದ್ರೆ ಅಧಪತನವು ಪೂರ್ತಿಯಾಯಿತು ಎಂಬುದಾಗಿ. ಅದಕ್ಕಿಂತ ಮುಂಚೆ ಒಬ್ಬ ಒಳ್ಳೆಯವನು ಬಂದ್ರೆ ಮುಂದೆ ಬರುವವನು ಕೆಟ್ಟವನಾಗಿರ್ತಾ ಇದ್ದನು. ಒಬ್ಬ ಕೆಟ್ಟವನಾದ್ರೆ
ನಂತರ ಬರುವ ಅರಸನು ಒಳ್ಳೆಯವನಾಗಿದ್ದನು ಆದರೆ ಕೊನೆಯ ನಾಲ್ಕು ಅರಸರುಗಳು ಅವರು ಕೆಟ್ಟವರಾಗಿಯೇ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ ಎರಡನೇ ಅರಸರ ಪುಸ್ತಕ 25ನೇ ಅಧ್ಯಾಯದಲ್ಲಿ ಅವರು ಬಾಬೆಲ್ ಅದು ಬಾಬಿಲೋನಿನ ಒಂದು ಪ್ರವಾಸಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ ಎರಡನೇ ಅರಸರ ಪುಸ್ತಕ 25 ಸೆಕೆಂಡ್ ಕಿಂಗ್ 25 ಅದು ಪೂರ್ತಿ ಓದೋದಕ್ಕೆ ನಮಗೆ ಸಮಯ ಇಲ್ಲ ನೋಡೋಣ ಎಂಟನೇ ವಾಕ್ಯ ಓದಿ ಎಂಟನೇ ವಾಕ್ಯದಿಂದ ಓದಿ ಐದನೆಯ ತಿಂಗಳಿನ ಎಂಟನೆಯ ದಿನದಲ್ಲಿ ಏಳನೆಯ ದಿನದಲ್ಲಿ ಅಂದರೆ ಬಾಬೆಲಿನ ಅರಸನಾದ ನೆಬುಕದ್ನೆಚ್ಚರನ ಆಳ್ವಿಕೆಯ 19ನೆಯ ವರ್ಷದಲ್ಲಿ ಬಾಬೆಲಿನ ಅರಸನ ಸೇವಕನು ಕಾವಲು ದಂಡಿನ ಅಧಿಪತಿಯೂ ಆಗಿದ್ದ ಇಸ್ಲೇಮಿಗೆ ಬಂದು ಓದಿ ಬ್ರದರ್ ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನು ಅರಮನೆಯನ್ನು ಯೆರೂಸಲೇಮಿನ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು ಅದನ್ನ ಮ್ಯೂಟ್ ಮಾಡಿ ಮಂಜುಳಾ ಸಿಸ್ಟರ್ದು ಮಾತುಗಳು ಬರ್ತಾ ಇದೆ ಅಡಚಣೆ ಆಗ್ತಾ ಇದೆ ಓದಿ ಓದಿ ಬ್ರದರ್ ಓದಿ ಓದಿ ಯೆಹೋವನ ಆಲಯವನ್ನು ಅರಮನೆಯನ್ನು ಯೆರೂಸಲೇಮಿನ ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು ಅವನ ಜೊತೆಯಲ್ಲಿ ಬಂದಿದ್ದ ಕಸ್ದೀಯ ಸೈನ್ಯದವರು ಯೆರೂಸಲೇಮಿನ ಸುತ್ತು ಗೋಡೆಗಳನ್ನು ಕೆಡವಿದರು ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನು ಪಟ್ಟಣದಲ್ಲಿ ಉಳಿದವರನ್ನು ಮೊದಲೇ ಬಾಬೆಲಿನ ಅರಸನ ಮೊರೆ ಹೋಗ್ತವರನ್ನು ಬೇರೆ ಎಲ್ಲಾ ಜನರನ್ನು ಸೆರೆಯೊಯ್ದನು ಸಾಕು ಬ್ರ ಸಾಕು ಈಗ ನೋಡಿ ಪ್ರಿಯರೇ ದೇವರು ಎಷ್ಟು ತಾಳ್ಮೆಯಿಂದ ತಾಳ್ಮೆಯಿಂದ ಈಗ ಉತ್ತರ ರಾಜ್ಯ ಹೋದದ್ದು ಇವರಿಗೆ ಗೊತ್ತಾಗಲಿಲ್ವಾ ಉತ್ತರ ರಾಜ್ಯ ಸೆರೆ ಹೋದದ್ದು ಇವರಿಗೆ ಗೊತ್ತಾಗಲಿಲ್ವಾ ಗೊತ್ತಾಗಿತ್ತು ಅವರು ಸೆರೆ ಹೋಗಿ 135 ವರ್ಷಗಳ ಕಾಲ ದೇವರು ತಮ್ಮ ಸೇವಕರುಗಳ ಮೂಲಕ ನೋಡಿ ಅವ್ರಿಗೆ ಆ ಗದಿಯಾಗಿದೆ ನಿಮಗೂ ಅದು ಸಂಭವಿಸುತ್ತದೆ ಎಂಬುದಾಗಿ ದೇವರು ಅವರಿಗೆ ಎಚ್ಚರಿಸಿಯೂ ಕೂಡ ಅವರು ಕೊನೆಯ ತನಕ ಕೊನೆಯಲ್ಲಿ ಅವರು ದೇವರ ಮಾತಿಗೆ ಅವಿಧೇಯರಾದರು ನಂತರ ಅವರು ಬಾಬೆಲ್ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯದ ಒಂದು ಆಡಳಿತಕ್ಕೆ ಅವರು ಒಳಗಾದರು ಎಂಬುದಾಗಿ ನಾವು ನೋಡ್ತೇವೆ ಹೆಚ್ಚು ಕಡಿಮೆ 135 ವರ್ಷ ಇಸ್ರಾಯೇಲಿಕ್ಕಿಂತ ಈ ಒಂದು ಯೂದ ಸಾಮ್ರಾಜ್ಯ ಹೆಚ್ಚಾಗಿ ಆಡಳಿತ ಮಾಡಿದ್ರು ಈ ಕಾಲಘಟ್ಟದಲ್ಲಿ ಅನೇಕ ಪ್ರವಾದಿಗಳ ಮೂಲಕ ದೇವರು ಮಾತನಾಡಿದರು ಅವರು ಅವರು ಪ್ರವಾಸದಲ್ಲಿ ಇರುವಾಗ ದಾನಿಯೇಲನ ಮೂಲಕ ಮಾತನಾಡಿದರು ಇನ್ನೂ ಬೇರೆ ಪ್ರವಾದಿಗಳ ಮೂಲಕ ದೇವರು ಅವರೊಟ್ಟಿಗೆ ಮಾತನಾಡಿದರು ದೇವರು ಸತತವಾಗಿ ಮಾತನಾಡ್ತಾನೆ ಇದನ್ನು ಎಲ್ಲಿ ತನಕ ಮಲಾಕಿಯ ತನಕ ದೇವರು ಅವರೊಟ್ಟಿಗೆ ಮಾತನಾಡ್ತಾನೆ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಈ ಒಂದು ಸಂದರ್ಭದಲ್ಲಿ ಹೆಸರನ ಪುಸ್ತಕದಲ್ಲಿ ನಾವು ನೋಡ್ತೇವೆ ಸೈರಸ್ ಎಂಬ ಒಬ್ಬ ಅರಸನು ಆ ಒಂದು ಬಾಬಿಲೋನ್ ಸಾಮ್ರಾಜ್ಯದಿಂದ ಆ ಸಾಮ್ರಾಜ್ಯವು ಮೀದಿಯ ಪರ್ಷ್ಯ ಸಾಮ್ರಾಜ್ಯದ ಕಡೆ ಹೋಯಿತು ಮೀದಿಯ ಪರ್ಷ್ಯ ಸಾಮ್ರಾಜ್ಯದ ಸಮಯದಲ್ಲಿ ಪರ್ಷ್ಯದ ಆ ಮೀದಿಯ ಪರ್ಷ್ಯ ಅರಸನಾದ ಸೈರಸ್ ಎಂಬವನು ದೇವಾಲಯವನ್ನು ಕಟ್ಟುವುದಕ್ಕೆ ಅನುಮತಿಯನ್ನು ಕೊಡುವುದನ್ನು ನಾವು ನೋಡ್ತೇವೆ ದೇವಾಲಯವನ್ನು ಕಟ್ಟುವುದಕ್ಕೆ ಅನುಮತಿಯನ್ನು ನಾವು ಕೊಟ್ಟದ್ದು ನೋಡ್ತೇವೆ ಅಲ್ಲಿ ಅವನು ಒಂದನೇ ಅಧ್ಯಾಯವನ್ನು ತಗೊಳ್ಳಿ ಹೆಸರ ಒಂದನೇ ಅಧ್ಯಾಯ ಪಾರಸಿಯ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನ ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯೆಹೂದದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳರಾಗಿರುತ್ತಾರೋ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನ ಕಟ್ಟಲಿ ಅವರ ದೇವರು ಅವರ ಸಂಗಡ ಇರಲಿ ಥ್ಯಾಂಕ್ ಯು ಸಾಕು ಬರ್ತದೆ ಸಾಕು ನೋಡಿ ದೇವರು ಅನ್ಯ ಜನರನ್ನು ಉಪಯೋಗಿಸುತ್ತಾನೆ ಎಂಬುದಕ್ಕೆ ಇದು ನಮಗೆ ನಿದರ್ಶನವಾಗಿದೆ ಅನ್ಯ ಜನರಿಗೆ ಇಲ್ಲಿ ನಾವು ಗಮನಿಸಬೇಕಾದದ್ದು ನೋಡ್ರಿ
ನಮ್ಮ ದೇವರು ಜೀವಸ್ವರೂಪನಾದ ದೇವರು ನಮ್ಮ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು ನಮ್ಮ ದೇವರು ಪ್ರವಾದನೆಗಳನ್ನು ನೆರವೇರಿಸುವಂತ ದೇವರು ದೇವರು ಹೇಳಿದರೆ ಅದು ಖಂಡಿತವಾಗಿಯೂ ಆತನು ನೆರವೇರಿಸುತ್ತಾನೆ ಆದುದರಿಂದ ನಾವು ಧೈರ್ಯದಿಂದ ಇರೋಣ ಆಸಕ್ತಿಯಿಂದ ಇರೋಣ ನಿರೀಕ್ಷೆಯಿಂದ ಇರೋಣ ಇನ್ನು ಆಗಬೇಕಾದ ಸಂಗತಿಗಳನ್ನು 2000 ವರ್ಷಗಳ ಹಿಂದೆಯೇ ಆತನು ಹೇಳಿಬಿಟ್ಟು ಹೋಗಿದನು ಸಹ ಅಚ್ಚರ ಸಹ ಆತನು ನೆರವೇರಿಸುತ್ತಾನೆ ಲೋಕ ಏನೇ ತಿಳ್ಕೊಳ್ಳಲಿ ಲೋಕ ಯಾವುದನ್ನೇ ಮಾತನಾಡಲಿ ಲೋಕ ಯಾವುದೇ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲಿ ಕರ್ತನು ಹೇಳಿದಂತಹ ಮಾತುಗಳು ಅದು ನೆರವೇರುತ್ತೆ ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನೆಂದರೆ ಪಾರಸಿಯ ಅರಸನಾದ ಕೋರೆಷನ ಮೊದಲನೆಯ ವರ್ಷದ ಯೆಹೋವನು ತಾನು ಯರಮ್ಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಈ ಪಾರಸಿಯ ಅರಸನಿಗೆ ಯೆಹೋವನು ಯರಮ್ಯನ ಮೂಲಕ ಏನು ಹೇಳಿದಾನೆ ಎಂಬುದು ಗೊತ್ತೇ ಇಲ್ಲ ಅದಕ್ಕೂ ಇವನಿಗೂ ಸಂಬಂಧನೇ ಇಲ್ಲ ಒಂದು ವಾಕ್ಯವನ್ನು ಓದ್ರಿ ನಾನು ಅದನ್ನ ಬರೆದಿದ್ದೀನಿ ಒಂದು ಅರಸರ ಪುಸ್ತಕ 8:52-53 ಫಸ್ಟ್ ಕಿಂಗ್ 8:50-53 ಒಂದು ಅರಸರ ಪುಸ್ತಕ 8:52-53 ನಿನ್ನ ಸೇವಕನ ಮೇಲೆಯೂ ಪ್ರಜೆಗಳಾದ ಇಸ್ರಾಯೇಲರ ಮೇಲೆಯೂ ಕಟಾಕ್ಷವಿಟ್ಟು ಅವರು ಪ್ರಾರ್ಥಿಸುವಾಗೆಲ್ಲ ಅವರ ವಿಜ್ಞಾಪನೆಗಳನ್ನು ಲಾಲಿಸು ಕರ್ತನೇ ಯೆಹೋವನೇ ನೀನು ನಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬಿಡಿಸುವಾಗ ಅವರಿಗೆ ನಾನು ನಿಮ್ಮನ್ನು ಎಲ್ಲಾ ಜನಾಂಗಗಳಿಂದ ಪ್ರತ್ಯೇಕಿಸಿ ಸ್ವಕೀಯ ಜನರನ್ನಾಗಿ ಮಾಡಿಕೊಂಡಿದ್ದೇನೆಂದು ಮೋಶೆಯ ಮುಖಾಂತರವಾಗಿ ಹೇಳಿದೆಯಲ್ಲವೇ ಎಂದು ದೇವರನ್ನು ಪ್ರಾರ್ಥಿಸಿದನು ಓಕೆ ಇದು ದೇವಾಲಯ ಪ್ರತಿಷ್ಠೆಯ ಸಮಯದಲ್ಲಿ ಹೇಳಿದಂತ ಮಾತು ಅಂದರೆ ಪ್ರಾರ್ಥನೆಯನ್ನು ಲಾಲಿಸು ಎಂಬುದಾಗಿ ಅಲ್ಲಿ ಕೇಳುವುದನ್ನು ನೋಡ್ತೇವೆ ಇಲ್ಲಿ ಯೆರೆಮೀಯನ ಮೂಲಕ ಹೇಳಿದಂತ ಸಂಗತಿ ಈ ಅರಸನಿಗೆ ಗೊತ್ತೇ ಇಲ್ಲ ಆದರೆ ಅರಸನು ಅದನ್ನು ತಿಳಿಯದೆ ಅದನ್ನು ಮಾತನಾಡುವುದನ್ನು ನಾವು ನೋಡ್ತೇವೆ ಅವನು ಏನು ಹೇಳಿದ್ದಾನೆ ತಾನು ತನ್ನ ರಾಜ್ಯವನ್ನೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೆಷನ್ ಎಂಬ ನನ್ನ ಮಾತನ್ನು ಕೇಳಿರಿ ಎಂಬುದಾಗಿ ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಯಾರು ಪರಲೋಕದ ದೇವರು ಭೂಲೋಕದ ಅರಸನಿಗೆ ಹೇಳುತ್ತಿದ್ದಾನೆ ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ ಪ್ರಿಯರೇ ಅಲ್ಲಿ ಒಂದು ಆಲಯ ಆಗಿ ಆಗುತ್ತದೆ ಆ ಯೆರೂಸಲೇಮಿನಲ್ಲಿ ಈಗ ಇರಬೇಕಾದ ನಡೆಯಬೇಕಾದ ಆಗಬೇಕಾದ ವಿಷಯ ಏನು ಯೆರೂಸಲೇಮಿನಲ್ಲಿ ಒಂದು ಆಲಯ ಬರಬೇಕು ಯೆರೂಸಲೇಮಿನಲ್ಲಿ ಮತ್ತೊಂದು ಆಲಯ ಬರಬೇಕು ಎಂಬುದನ್ನ ನಾವು ನೋಡ್ತೇವೆ ಆದ್ರೆ ಇಲ್ಲಿ ಅವನು ಹೇಳಿದಂತ ಒಂದು ಮಾತು ಗಮನಿಸ್ರಿ ಮೂರನೇ ವಾಕ್ಯ ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ ಅವರ ದೇವರು ಅವರ ಸಂಗಡ ಇರಲಿ ಇವನು ಈ ದೇವರೊಟ್ಟಿಗೆ ಅವನು ವೈಯಕ್ತಿಕವಾದ ಸಂಬಂಧ ಏನೂ ಇಲ್ಲ ಆದ್ರೆ ಪರಲೋಕದ ದೇವರು ಒಬ್ಬನೇ ಅವನಿಗೆ ಗೊತ್ತು ಆ ದೇವರು ಸರ್ವಶಕ್ತನಾದ ದೇವರು ಎಂಬುದು ಅವನಿಗೆ ಗೊತ್ತು ಆ ದೇವರು ಇಸ್ರಾಯೇಲಲ್ಲಿ ವಾಸವಾಗಿದ್ದಾನೆ ಎಂಬುದು ಗೊತ್ತು ಆ ದೇವರಿಗೆ ಒಂದು ದೇವಾಲಯ ಇತ್ತು ಎಂಬುದು ಅವನಿಗೆ ಗೊತ್ತು ಆ ದೇವರಿಗೆ ಮತ್ತೊಂದು ಸಾರಿ ದೇವಾಲಯವನ್ನು ಕಟ್ಟಬೇಕು ಎಂಬುದಾಗಿ ಗೊತ್ತು ಆದರೆ ಅದರ ನಿಯಂತ್ರಣ ದೇವರು ನನ್ನಲ್ಲಿ ಕೊಟ್ಟಿದ್ದಾನೆ ದೇವರು ಆಜ್ಞಾಪಿಸಿದ್ದಾನೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಯೆರೆಮೀಯನು ಹೇಳಿದಂತಹ ಪ್ರವಾದನೆ ಅವನಿಗೆ ಗೊತ್ತಿರಲಿಲ್ಲ ಅದನ್ನ ಆದ್ರೆ ಆ ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಅದಕ್ಕೆ ಕರ್ತನು ಹೇಳಿದು ದೇವರು ಹೇಳಿದಂತಹ ಒಂದು ಮಾತು ಒಂದು ಸೊಟ್ಟು ಒಂದು ಒಂದು ಸೊನ್ನೆ ಅದು ಒಂದು ಕಮ ಒಂದು ಅಯೋಟ ಗುಡಿಸು ಅದು ಬದಲಾಗುವುದಿಲ್ಲ ಎಂಬುದಾಗಿ ಇನ್ನು ಆಗಬೇಕಾದದ್ದೆಲ್ಲವೂ ಹಾಗೆ ಆಗುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಅವರು ಸರವಾಸದಿಂದ ಅವರು ಬಂದರು ಎಂಬುದಾಗಿ ನಾವು ನೋಡ್ತೇವೆ ಮೂರು ಸಾರಿ ಅವರನ್ನ ಸೆರೆ ಮಾಡ್ಕೊಂಡು ಹೋದ್ರು ಮೂರು ಸಾರಿ ಬಂದು ಇಸ್ರಾಯೇಲಿನಿಂದ ಸೆರೆ ಹಿಡಿದು ಹೋದ್ರು ಅದೆಲ್ಲ ಮತ್ತೊಂದು ಚರಿತ್ರೆ ಯಾರ್ಯಾರನ್ನ ಕರ್ಕೊಂಡು ಹೋದ್ರು ಆ ಗುಂಪಿನಲ್ಲಿ ಯಾರ್ಯಾರಿದ್ರು ದಾನಿಯೇಲ್ ಇದ್ದ ಎಸ್ತರ್ ಇದ್ದಳು ಆಮೇಲೆ ಹಾಮಾನ ಅದು ಮೊರ್ದಕಾಯಿ ಇದ್ದನು ಇವೆಲ್ಲ ಇದ್ರು ಅದೆಲ್ಲ ಒಂದು ಚರಿತ್ರೆ ಆ ರೀತಿ ಮೂರು ಸಾರಿ ಅವರನ್ನ ಸೆರೆ ಹಿಡಿದು ಹೋದ್ರು
ಅದೇ ತರ ಮೂರು ಸಾರಿ ಅವರು ಮರಳಿ ಬಂದರು ಅದು ಸುಮಾರು 70 ವರ್ಷದ ಅವಧಿ 70 ವರ್ಷಗಳ ಕಾಲ ಅವರು ಅಲ್ಲಿ ದಾಸರುಗಳಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ ಮೊದಲನೆಯ ಗುಂಪು ಕ್ರಿಸ್ತ ಸಹ ಕ್ರಿಸ್ತ ಪೂರ್ವ 53ನೇ ಇಸವಿಯಲ್ಲಿ ಸೆರುಬಾಬೆಲನ ನೇತೃತ್ವದಲ್ಲಿ ಮರಳಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ 536 ಕ್ರಿಸ್ತಪೂರ್ವ 536ನೇ ಇಸವಿಯಲ್ಲಿ ಸೆರುಬಾಬೆಲನ ನೇತೃತ್ವದಲ್ಲಿ ಈ ಪ್ರವಾಸ ದೇಶವಾದ ಬಾಬಿಲೋನಿನಿಂದ ಅಥವಾ ಮೇದ್ಯ ಪರ್ಷ ಸಾಮ್ರಾಜ್ಯದ ಕೈಗಳಿಂದ ಅವರು ಮರಳಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ 78 ವರ್ಷಗಳ ನಂತರ ಸುಮಾರು 458 ಕ್ರಿಸ್ತಪೂರ್ವ 450ನೇ ಇಸವಿಯಲ್ಲಿ ಎಸ್ರನ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಮರಳಿ ಇಸ್ರಾಯೇಲಿಗೆ ಯೆರೂಸಲೇಮಿಗೆ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಮೂರನೆಯ ಆ ಒಂದು ತಂಡ 14 ವರ್ಷಗಳ ನಂತರ ಕ್ರಿಸ್ತಪೂರ್ವ 447ನೇ ಇಸವಿಯಲ್ಲಿ ನಹಮ್ಯನ ನೇತೃತ್ವದಲ್ಲಿ ಮೂರನೆಯ ಗುಂಪು ಮರಳಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಈ ರೀತಿ ಮೂರು ಸಾರಿ ಅವರನ್ನ ಸೆರೆ ಹಿಡಿದು ಹೋದರು ಮೂರು ಸಾರಿ ಅವರು ಮರಳಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ ಈ ಒಂದು ಸಂಗತಿಗಳನ್ನ ನಾವು ಘಟನಾವಳಿಯ ರೂಪದಲ್ಲಿ ನಾವು ನೋಡುವುದಾದರೆ ಇಲ್ಲಿ ಯೆರೂಸಲೇಮಿಗೆ ಮೊದಲನೇದಾಗಿ ಯೆರೂಸಲೇಮಿಗೆ ಮರಳಿ ಬರುವಂತದನ್ನ ನಾವು ನೋಡುತ್ತೇವೆ ಎರಡನೇದಾಗಿ ಅವರು ದೇವಾಲಯವನ್ನ ಕಟ್ಟುವುದನ್ನ ಒಂದು ಸಂಗತಿ ನೋಡುತ್ತೇವೆ ಮೂರನೇದಾಗಿ ಆ ಗೋಡೆಗಳನ್ನ ಅವರು ಪುನರ್ನಿರ್ಮಾಣ ಮಾಡುವುದನ್ನ ನಾವು ನೋಡುತ್ತೇವೆ ನಾಲ್ಕನೇದಾಗಿ ದೇವರ ಆರಾಧನೆಯು ದೇವಾಲಯದಲ್ಲಿ ಪ್ರಾರಂಭ ಮಾಡುವುದನ್ನು ನಾವು ನೋಡ್ತೇವೆ ಐದನೇದಾಗಿ ಅಲ್ಲಿ ಕೆಲಸ ಮಾಡುವವರ ಕುರಿತಾಗಿ ಎಸ್ರಾ ನೆಹಮಿಯ ಸೇರಿ ಒಂದು ಸುಧಾರಣೆಯನ್ನು ಉಂಟು ಮಾಡುವುದನ್ನು ನೋಡ್ತೇವೆ ಅಲ್ಲೋಲ ಕಲ್ಲೋಲವಾಗಿದ್ದ ಕೆಟ್ಟು ಹೋಗಿದ್ದ ಅಕ್ರಮವಾಗಿದ್ದ ಕ್ರಮರಹಿತವಾಗಿದ್ದ ಸಂಗತಿಗಳನ್ನ ಎಸ್ರಾ ಮತ್ತು ನೆಹಮಿಯನ ಪುಸ್ತಕದಲ್ಲಿ ನಾವು ನೋಡ್ತೇವೆ ಅಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಎಲ್ಲೆಲ್ಲಿ ನಿಲ್ಲಬೇಕು ದ್ವಾರಪಾಲಕರಾಗಿ ಯಾರಿರಬೇಕು ಗಜಾಂಜಿ ಯಾರಾಗಿರಬೇಕು ಇವುಗಳನ್ನೆಲ್ಲ ಕ್ರಮಪಡಿಸುವುದನ್ನ ನಾವು ನೋಡ್ತೇವೆ ಆರನೇದಾಗಿ ನಾವು ಹಗ್ಗಾಯಿನ ಒಂದು ಪ್ರವಾದನೆ ಸಕರಿಯನ ಪ್ರವಾದನೆ ಮಲಾಕಿಯ ಪ್ರವಾದನೆಯ ಕುರಿತಾಗಿ ನಾವು ನೋಡ್ತೇವೆ ಏಳನೇದಾಗಿ ಮಲಾಕಿಯ ಪುಸ್ತಕದೊಟ್ಟಿಗೆ ಹಳೆಯ ಒಡಂಬಡಿಕೆ ಮುಕ್ತಾಯವಾಗುವುದನ್ನ ಕ್ರಿಸ್ತಪೂರ್ವ 400ನೇ ಇಸವಿಯಲ್ಲಿ ಅದು ಮುಕ್ತಾಯವಾಗುವುದನ್ನು ನಾವು ನೋಡ್ತೇವೆ ಈಗ 400 ವರ್ಷಗಳ ಕಾಲ ದೇವರು ಅವರೊಟ್ಟಿಗೆ ಮಾತನಾಡಿಲ್ಲ ದೇವರ ಮೇಲೆ ನಾವು ಆರೋಪ ಮಾಡ್ಲಿಕ್ಕೆ ಆಗತ್ತಾ ಪ್ರಿಯರೇ ಈ ಚರಿತ್ರೆಯನ್ನ ನಾನು ಕೇವಲ ಒಂದು 45 ನಿಮಿಷದಲ್ಲಿ ನಾನು ಹೇಳ್ತಾ ಇದ್ದೇನೆ ಸಾವಿರಾರು ವರ್ಷಗಳ ಇತಿಹಾಸ ದೇವರು ಅನೇಕ ಸೇವರುಗಳನ್ನ ಕಳಿಸಿದ್ರು ಕಳಿಸೋದಕ್ಕೆ ಕಾರಣ ಏನು ದೇವರು ತನ್ನ ಮಕ್ಕಳನ್ನ ಪ್ರೀತಿಸುತ್ತಿದ್ದನು ದೇವರು ತನ್ನ ಮಕ್ಕಳನ್ನ ಪ್ರೀತಿಸುತ್ತಿದ್ದನು ದೇವರು ಕಳಿಸಿದ ಪ್ರವಾದಿಗಳನ್ನ ಅವರು ಹೊಡೆದರು ಕೊಂದರು ಯಾಕಂದ್ರೆ ಅನೇಕ ಸುಳ್ಳು ಪ್ರವಾದಿಗಳು ಇದ್ದರು ಎಂಬುದಾಗಿ ನೋಡ್ತೇವೆ ಕಿವಿ ತಿಟ್ಟೆಯನ್ನುಂಟು ಮಾಡುವಂತಹ ಪ್ರವಾದಿಗಳು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ದೇವರು ಹೇಳಿದನ್ನ ಹೇಳಲಿಕ್ಕೆ ಹಿಂಚರಿದ ಅನೇಕ ಪ್ರವಾದಿಗಳಿದ್ರು ಇವತ್ತಿನ ಸ್ಥಿತಿ ಏನು ಇವತ್ತಿನ ಸ್ಥಿತಿಯ ಬಗ್ಗೆ ನಾವು ತಿಮೋತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಕೊನೆಯ ಕಾಲಘಟ್ಟದಲ್ಲಿ ಹೇಗಿರುತ್ತಾರೆ ಎಂಬುದಾಗಿ ಇವತ್ತು ಎಲ್ಲಿ ಜನ ಜಾಸ್ತಿ ಸೇರುತ್ತಾರೆ 1,000, 2,000, 3,000, 4,000 ಮಂದಿ ಸೇರುವಂತಹ ಸಭೆಗಳು ಇದ್ದೇವೆ ಕಾರಣ ಏನು ಅವರಿಗೆ ಕಿವಿ ತಿಟ್ಟೆಯನ್ನು ಉಂಟು ಮಾಡುವಂತಹ ಸಂದೇಶಗಳು ಅಲ್ಲಿ ದೊರಕುತ್ತದೆ ಇದೇ ಹಳೆಯ ಒಡಂಬಡಿಕೆಯಲ್ಲೂ ಆದ ಘಟನೆ 400 ವರ್ಷಗಳ ಕಾಲ ದೇವರು ಅವರೊಟ್ಟಿಗೆ ಮಾತನಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ನಾನು ಮುಂಚೆನೆ ಹೇಳಿದ ಹಾಗೆ ಹಳೆಯ ಒಡಂಬಡಿಕೆಯ ಪುಸ್ತಕವು ಅದು ಮಲಾಕಿ ಪುಸ್ತಕದಲ್ಲಿ ನಿಂತು ಹೋದರೂ ಆ ಹಳೆಯ ಒಡಂಬಡಿಕೆ ಅದು ಮುಂದುವರಿತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಈಗ ನಮ್ಮ ಹಳೆಯ ಒಡಂಬಡಿಕೆಯನ್ನ ಪ್ರವಾಸ ಕಾಲದ ಮುಂಚೆ ಪ್ರವಾಸ ಕಾಲದ ನಂತರ ಎಂಬುದಾಗಿ ನಾವು ನೋಡ್ತೇವೆ ಈಗ ಪ್ರವಾಸ ಕಾಲದಲ್ಲಿ ಮಾತನಾಡಿದವರೇ ಇರುವ ಪುಸ್ತಕಗಳೇ ದಾನಿಯೇಲನ ಪುಸ್ತಕ ಎಸ್ರನ ಪುಸ್ತಕ ನೆಹಮ್ಯನ ಪುಸ್ತಕ ಎಸ್ತರನ ಪುಸ್ತಕ ಜಕರಣಿಯ ಪುಸ್ತಕ ಮಲಾಕಿ ಪುಸ್ತಕ ಹೌದು ದಾನಿಯೇಲು ಎಸ್ರ ನೆಹಮ್ಯ ಎಸ್ತರ್ ಜಕರಿಯ ಮಲಾಕಿ ಪ್ರವಾಸದಿಂದ ಬಂದ ಮೇಲೆ ಬರೆದ ಪುಸ್ತಕ ಜಕರಿಯ ಕೂಡ ಪ್ರವಾಸದಿಂದ ಬಂದ ಮೇಲೆ ಬರೆದಂತ ಪುಸ್ತಕ ದಾನಿಯೇಲು ಎಸ್ರ ನೆಹಮ್ಯ ಎಸ್ತರು ಇಷ್ಟು ಪುಸ್ತಕಗಳು ಪ್ರವಾಸ ಕಾಲದಲ್ಲಿ ಬರೆದಂತಹ ಪುಸ್ತಕಗಳು ಆಗಿದೆ ಆದ್ರೆ ಇಲ್ಲಿಗೆ ಹಳೆಯ ಒಡಂಬಡಿಕೆ ಮುಗಿಯೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ
इन रीतियालू ओद ना अद्वान ना ध्यान निम्स ओके इस्रायेल ऐगुप्त देशदिंद हत्तु वादगळ नंतर अवरु बिडुगडेयादरु अवर चोच्चल मक्कळिगेल्ल मरण संभविसित्तु अंदर पस्का हब्बवन्न देवरल्लि नेमक माडिदनु पस्का हब्बवन्न अवरु आचरिसिदरु आदरे नमगे अनेकरिगे आ पस्का हब्बद बग्गे गोत्तिदे आदरू नावु अदर कुरितागि स्वल्प समय नावु ध्यानिसोण पस्का हब्ब अंदरे एनु पस्का हब्ब अंदरे एनु एंबुदन्न नावु नोडोण ಅದು ವಿಮೋಚನ ಕಾಂಡ 12ನೇ ಅಧ್ಯಾಯ 1ರಿಂದ 10ರ ತನಕ ನಾವು ಅದನ್ನ ನೋಡ್ತೇವೆ ನಾವು ಅದನ್ನ ಒಂದ್ಸಾರಿ ಓದಿ ಬಿಡೋಣ 12ನೇ ಅಧ್ಯಾಯ 1ರಿಂದ 10 ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯೆ ಅನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕುಯ್ಯಬೇಕು ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು ಅದನ್ನೆಲ್ಲ ತಲೆ ತೊಡೆ ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೆ ತಿನ್ನಬೇಕು ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು ಬೆಳಗಿನವರೆಗೆ ಮಿಕ್ಕದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು ಓಕೆ ಈ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ ಸಾಕು ಈಗ ನೋಡಿ ಇದು ಕರ್ತನಾದ ಯೇಸುಕ್ರಿಸ್ತನು ಬರುವುದಕ್ಕಿಂತ ಸುಮಾರು 1500 ವರ್ಷಗಳ ಸರಿಸುಮಾರು 1500 ವರ್ಷಗಳ ಮುಂದೆ ಕರ್ತನಾದ ಯೇಸುಕ್ರಿಸ್ತನು ಬರುವುದಕ್ಕಿಂತ 1500 ಸುಮಾರು ವರ್ಷಗಳ ಹಿಂದೆ ದೇವರು ಸ್ಥಾಪಿಸಿದ ಒಂದು ಒಂದು ಸಂಗತಿ ಇದು ಪಸ್ಕಾ ಹಬ್ಬ ಈ ಪಸ್ಕಾ ಹಬ್ಬ ಪೂರ್ತಿ ಅದು ಸುಮಾರು 1000 ವರ್ಷಗಳ ನಂತರ 1500 ವರ್ಷಗಳ ನಂತರ ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿಯಾಗಿ ತನ್ನ ಮಗನನ್ನ ಕಳುಹಿಸುವುದನ್ನ ಮನದಟ್ಟು ಮಾಡಿ ಅಥವಾ ಮನಸ್ಸಿನಲ್ಲಿ ಕಂಡು ಕರ್ತನು ಈ ಒಂದು ಪಸ್ಕಾ ಹಬ್ಬವನ್ನು ಆತನು ಅವತ್ತು ಸ್ಥಾಪನೆ ಮಾಡಿದನು ಇದನ್ನೇ ನಾವು ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಒಂದು ಮಾತು ನೋಡ್ತೇವೆ ಅಲ್ಲ ಗಲಾತ್ಯ 4:13 ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿರುತ್ತೆ ಗಲಾತ್ಯ 4:4 ಅಂಕಲ್ ಗಲಾತ್ಯ 4:4 ಮೂರರಿಂದ ಓದಿ ಮೂರು ನಾಲ್ಕರಿಂದ ಓದಿ 4:4 ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಧರ್ಮಶಾಸ್ತ್ರ ದೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ದೀನನಾಗಿಯೂ ಬಂದನು ನೀವು ಈ ಸಾಕಂಗ ಅಲ್ಲಲ್ಲ ಓದಿ ಹೇಳು ತನಕ ಹೇಳು ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ ಓಕೆ ಥ್ಯಾಂಕ್ ಯು ಈಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ಆ ಜನರನ್ನ
ಬಿಡಿಸುವುದಕ್ಕಾಗಿ ದೇವರು ಅವತ್ತು ಪಸ್ಕ ಹಬ್ಬವನ್ನು ಅವತ್ತು ಸ್ಥಾಪನೆ ಮಾಡಿದರು. ಅದು ಪೂರ್ತಿ 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 ಸಾವಿರದ ಐನೂರು ವರ್ಷಗಳ ನಂತರ ಬರ್ಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ನಿದರ್ಶನವಾಗಿತ್ತು. ನಾವು ನೋಡ್ತೇವೆ ಒಂದನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ನಮ್ಮ ಪಸ್ಕ ಕುರಿಯು ಕೊಯ್ಯಲ್ಪಟ್ಟಿದೆ ಎಂಬುದಾಗಿ ಅಲ್ಲಿ ಬರೆದಿರುವುದನ್ನ ನಾವು ನೋಡ್ತೇವೆ. ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ಇಗೋ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಯೋಹಾನ 1:29 ಹೇಳುವುದನ್ನ ನಾವು ನೋಡ್ತೇವೆ. ಯೋಹಾನನಿಗೆ ಅದು ಯಾರು ತಿಳಿಸಿಕೊಟ್ಟನು? ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಅದನ್ನ ಕುರಿತಾಗಿ ನಾವು ನೋಡುವಾಗ ದೇವರ ಕುರಿಮರಿ ವಧಿತನಾದ ದೇವರ ಕುರಿಮರಿ ಎಂಬುದಾಗಿ ನಾವು ಅಲ್ಲಿ ಬರೆದಿರುವುದನ್ನು ನೋಡ್ತೇವೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅದನ್ನು ಕೂಡ ಹೋಲಿಸಿದ್ರೆ ಇಬ್ರಿಯ ಪತ್ರಿಕೆ 10:1 ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಈಗ ಇಲ್ಲಿ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳುತ್ತಿದ್ದಾನೆ, ಹಳೆಯ ಒಡಂಬಡಿಕೆಯಲ್ಲಿ ಬರ್ಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಅವುಗಳೆಲ್ಲ ನಡೀತಾ ಇತ್ತು. ಈಗ ಕರ್ತನಾದ ಯೇಸು ಕ್ರಿಸ್ತನು ಬಂದ ಮೇಲೆ ಆ ಯಾವ ಯಜ್ಞಕ್ಕೂ ಅರ್ಥವಿಲ್ಲ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದು ಈಗ ಹೋರಿಯಾಗ್ಲಿ ಹೋತವಾಗ್ಲಿ ಅದು ಯಾವುದೇ ಪ್ರಾಣಿಯಾಗ್ಲಿ ಅದರ ರಕ್ತದಿಂದ ಯಾರಿಗೂ ವಿಮೋಚನೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲರ ಪಾಪಕ್ಕಾಗಿ ಕಲ್ವಾರು ಶಿಲುಬಿಯಲ್ಲಿ ತನ್ನ ರಕ್ತ ಸುರಿಸಿ ದೇವರ ಕುರಿಮರಿಯಾಗಿ ವಧಿತನಾದನು ಎಂಬುದನ್ನ ಇದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಇಲ್ಲಿ ನಾವು ನೋಡಿದ ಗಲಾತಿ ಪತ್ರಿಕೆಯಲ್ಲಿ ಕಾಲವು ಪರಿಪೂರ್ಣವಾದಾಗ, ಕಾಲವು ಇದು ದೇವರ ಕಾಲ, ಮನುಷ್ಯನ ಕಾಲವಲ್ಲ, ದೇವರ ಕಾಲ. ಅಲ್ಲಿ ಆ ದಿವಸದಲ್ಲಿ ಆ ಇಸ್ರಾಯೇಲ್ ಜನರನ್ನ ಬಿಡಿಸುವುದಕ್ಕಾಗಿ ಅಲ್ಲಿ ಸಂಹಾರ ದೂತನು ಬಂದನು. ಅಲ್ಲಿ ಯಾವ ಒಬ್ಬ ಇಸ್ರಾಯೇಲನು ಅದನ್ನ ನಂಬಲಿಲ್ಲವೋ, ದೇವರು ಹೇಳಿದ ಮಾತನ್ನು ನಂಬದೆ ತನ್ನ ಒಂದು ಮನೆಯಲ್ಲಿ ಒಂದು ಕುರಿಯನ್ನು ಕೊಯ್ಯದೆ ಅದರ ರಕ್ತವನ್ನು ಆ ಒಂದು ಬಾಗಿಲಿನಲ್ಲಿ ಹಚ್ಚದೇ ಇದ್ರೆ ಅವನ ಮನೆಯಲ್ಲೂ ಇರುವ ಚೊಚ್ಚಲ ಮಗನು ಸಾಯುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅವರು ನಂಬಿಕೆಯಿಂದ ಅದನ್ನು ಮಾಡಿದರು, ಅವರು ಸಂಹಾರವಾಗಲಿಲ್ಲ. ಅದೇ ಸಮಯದಲ್ಲಿ ಐಗುಪ್ತ ದೇಶದಲ್ಲಿರುವ ಎಲ್ಲಾ ಚೊಚ್ಚಲ ಮಕ್ಕಳು ಮಾತ್ರವಲ್ಲ ಪ್ರಾಣಿಗಳು ಸತ್ತು ಹೋದರು ಎಂಬುದಾಗಿ ನೋಡ್ತೇವೆ. ಈ ಐಗುಪ್ತ ದೇಶವು ಪ್ರಿಯರೇ ಈ ಒಂದು ಲೋಕಕ್ಕೆ ಅದು ಮಾದರಿಯಾಗಿದೆ. ಐಗುಪ್ತ ಲೋಕಕ್ಕೆ ಮಾದರಿಯಾಗಿದೆ, ಫರ್ಹೋನು ಸೈತಾನನಿಗೆ ಮಾದರಿಯಾಗಿದೆ. ಇವತ್ತು ಈ ಪ್ರಪಂಚದಿಂದ, ಈ ಸೈತಾನನ ಕೈಯಿಂದ, ಈ ಐಗುಪ್ತ ದೇಶದಿಂದ ದೇವರು ತನ್ನ ಸುರಕ್ತದಿಂದ ನಮ್ಮನ್ನು ವಿಮೋಚಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮನ್ನು ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಸೈತಾನನ ಕೈಯಲ್ಲಿ ದಾಸರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ದಾಸತ್ವದಿಂದ ನಮ್ಮನ್ನು ಬಿಡಿಸಿದನು, ಪಿಶಾಸನ ಕೈಯಿಂದ ನಮ್ಮನ್ನು ಬಿಡಿಸಿದನು, ಈ ಲೋಕದಿಂದ ನಮ್ಮನ್ನು ಬಿಡಿಸಿದನು. ನಾವು ಲೋಕದವರಲ್ಲ. ಇದು ಈ ಲೋಕದಲ್ಲಿರುವ ಹೆಚ್ಚು ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯವು ಅದು ಸತ್ಯ, ಅದು ಸತ್ಯವನ್ನೇ ಸಾರುವಂತದಾಗಿದೆ, ಅದು ಹೇಳುವುದೆಲ್ಲ ನೆರವೇರುತ್ತಾ ಇದೆ. ಇದೆಲ್ಲ ನೋಡಿದಾಗ ಈ ಒಂದು ಸ್ಟಡಿಯಿಂದ, ಅಧ್ಯಯನದಿಂದ ನಾವು ಏನು ಮಾಡಿಕೊಳ್ಳಬೇಕು? ನಮ್ಮ ನಂಬಿಕೆ ವೃದ್ಧಿಯಾಗಬೇಕು, ನಮ್ಮ ನಂಬಿಕೆ ದೃಢವಾಗಬೇಕು, ನಮ್ಮ ನಿರೀಕ್ಷೆ ಅದು ಬಲವಾಗಿರಬೇಕು. ಕರ್ತನು ಹೇಳಿದ್ದನ್ನ ಅಕ್ಷರಶಃ ನೆರವೇರಿಸುತ್ತಾನೆ. ಬರಬೇಕಾದವನು ಬರುತ್ತಾನೆ, ತಡ ಮಾಡುವುದಿಲ್ಲ. ಆದರೆ ಆತನ ಸಮಯ ಬೇರೆ. ಇಲ್ಲಿ ನಾವು ನೋಡ್ತೇವೆ ಕಾಲ ಪರಿಪೂರ್ಣವಾದಾಗ ದೇವರಿಗೆ ಒಂದು ಕಾಲ ಇದೆ. ದೇವರ ಕಾಲಕ್ಕೂ ನಮ್ಮ ಕಾಲಕ್ಕೂ ವ್ಯತ್ಯಾಸ ಇದೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಒಂದು ದಿವಸವನ್ನ ಗೊತ್ತು ಮಾಡಿದ್ದಾನೆ. ಹಿ ಹ್ಯಾಸ್ ಫಿಕ್ಸ್ಡ್ ಎ ಡೇ, ಒಂದು ನ್ಯಾಯ ತೀರ್ಪಕ್ಕಾಗಿ ಒಂದು ದಿವಸವನ್ನ ಫಿಕ್ಸ್ ಮಾಡಿದ್ದಾನೆ. ನಾವು ಆತರ ಮಾಡೋದು ಬೇಡ. ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ಮಾಡ್ತೇವೆ ಅಂದ್ರೆ ನಾವು ಅನ್ಕೊಳ್ತೀವಿ ನಾವು ಒಂದು ಬೆಸುಕಾಗಿ ಕಾಯ್ತಾ ಇದ್ದೀವಿ ಅಂದ್ರೆ ಎಷ್ಟೋ ತಾಸುಗಳ ನಂತರ ಆ ಬೆಸು ಬಂತು. ನಾವು ಒಳಗಡೆ ಹೋಗಿ ಸೇರಿದ ಮೇಲೆ ಮತ್ತು ಆ ಬೆಸು ಎಲ್ಲೂ ನಿಲ್ಲಿಸುವುದು ನಮ್ಗೆ ಇಷ್ಟ ಇಲ್ಲ, ಯಾರು ಹತ್ತೋದು ನಮ್ಗೆ ಇಷ್ಟ ಇಲ್ಲ. ಆತರ ನಾವು ಭಾವಿಸಬಾರದು ಪ್ರಿಯರೇ. ಈ ಲೋಕದಿಂದ ಅನೇಕರನ್ನ ಎಳೆಯಬೇಕಾಗಿದೆ, ಅನೇಕರು ದೇವರ ಕಡೆ ಬರಬೇಕಾಗಿದೆ. ಕರ್ತನು ಬರಲಿ, ಕರ್ತನು ತಾನು ನೇಮಿಸಿದ ನೇಮ ಸಮಯದಲ್ಲಿ ಆತನು ಬರಲಿ. ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯದಲ್ಲಿ ಕರ್ತನು ಹೇಳ್ತಿದ್ದಾನೆ 6ನೇ ವಾಕ್ಯದಲ್ಲಿ
ಒಂದನೇ ಅಧ್ಯಾಯ ಆರನೇ ವಾಕ್ಯ ಓದಿ ಬ್ರದರ್. ಆಕ್ಟ್ಸ್ 1:6. ಕೂಡಿ ಬಂದವರು ಆತನನ್ನು, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು, ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇಲ್ಲಿ ಶಿಷ್ಯರು ಇಸ್ರಾಯೇಲ್ ರಾಜ್ಯವನ್ನು ಸ್ಥಾಪನೆ ಮಾಡುವುದರ ಕುರಿತಾಗಿ ಕೇಳಿದ ಮಾತು, ಆಗ ಕರ್ತನು ಹೇಳಿದಂತ ಮಾತು ಇವತ್ತು ನಮಗೂ ಕೂಡ ಅನ್ವಯವಾಗುತ್ತದೆ. ಕರ್ತನು ಅವರಿಗೆ ಕೊಟ್ಟ ಉತ್ತರ ನಮಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಅನ್ವಯವಾಗುತ್ತದೆ. ಕರ್ತನು ಹೇಳಿದಿಷ್ಟೇ, ಅವರು ಕೇಳಿದ ಮಾತನ್ನು ಬಿಟ್ಬಿಡೋಣ. ಅವರು ಆ ಶಿಷ್ಯರು ಅಷ್ಟೆಲ್ಲ ಕೇಳಿದು ಕೂಡ ದೇವರ ರಾಜ್ಯ ಈಗ ಸ್ಥಾಪನೆ ಆಗುತ್ತದೋ ಎಂಬುದಾಗಿ ಅವರು ನಿರೀಕ್ಷಿಸಿದರು. ದೇವರು ಕರ್ತನು ಅವರಿಗೆ ಕೊಟ್ಟ ಉತ್ತರ ನಾವು ಕೇಳೋಣ. ಇವತ್ತು ಅನೇಕರು ಏನ್ ಹೇಳ್ತಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ, ಆತರ ಹೇಳುವುದರಲ್ಲಿ ತಪ್ಪೇನಿಲ್ಲ, ಆದ್ರೆ ಕಡಾಖಂಡಿತವಾಗಿ ಸೂಚನೆಗಳಿಟ್ಟು ಡೇಟು ತಾರೀಕು ಇಸ್ವಿ ಎಲ್ಲ ಹೇಳೋದು ಬೇಡ. ಯಾವ್ದರ ಕುರಿತಾಗಿ? ಕರ್ತನ ಬರೋಣದ ಕುರಿತಾಗಿ. ಆ ಹಕ್ಕು ನಮಗಿಲ್ಲ, ಅಧಿಕಾರ ದೇವರು ನಮ್ಗೆ ಕೊಟ್ಟಿಲ್ಲ. ಇಲ್ಲಿ ಕರ್ತನು ಇವತ್ತು ನಮಗೆ ಹೇಳುವುದೇನು ಗೊತ್ತಾ, ಇವತ್ತು ಕರ್ತನು ನಮಗೆ ಹೇಳುವಂತ ಮಾತೇನೆಂದ್ರೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಅದು ಕರ್ತನ ಎರಡನೆಯ ಬರೋಣಕ್ಕೂ ಅನ್ವಯವಾಗುತ್ತದೆ. ಇಟ್ ವಿಲ್ ಅಪ್ಲಿಕೇಬಲ್ ಫಾರ್ ಹಿಸ್ ಸೆಕೆಂಡ್ ಕಮಿಂಗ್. ಮತ್ತೊಂದು ಸಾರಿ ಓದ್ತಾನೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳು, ಕಾಲವು ಪೂರ್ತಿಯಾದಾಗ ಆತನು ತನ್ನ ಮಗನನ್ನ ಕಳುಹಿಸಿದನು. ಅದೇ ತರ ಒಂದು ಗಡಿಯಾರ ಹೊಡ್ತಾ ಇದೆ. ಅಪ್ಪಸ್ತಲರ 17ನೇ ಅಧ್ಯಾಯದಲ್ಲಿ ಪೌಲ ಹೇಳಿದ, ಒಂದು ದಿವಸವನ್ನು ಆತನು ಫಿಕ್ಸ್ ಮಾಡಿದಾನೆ. ಆತನ ಗಡಿಯಾರ ಬೇರೆ, ನಮ್ಮ ಗಡಿಯಾರ ಬೇರೆ. ಆ ಗಡಿಯಾರದ ಮುಳ್ಳು ಓಡ್ತಾನೆ ಇದೆ. ಹೌದು, ದೇವರು ನಮ್ಗೆ ಹೇಳಿರುವ ಸಂಗತಿ ಏನ್ ಗೊತ್ತೇ, ನೀವು ಜಾಗರೂಕರಾಗಿರ್ರಿ, ಪ್ರಾರ್ಥನೆ ಮಾಡುತ್ತಾ ಇರ್ರಿ, ನೀವು ಸಿದ್ಧವಾಗಿರ್ರಿ. ಅಷ್ಟೇ ಹೇಳಿದ್ದು ದೇವರು, ನೀವು ಸಿದ್ಧವಾಗಿರಿ, ಕರ್ತನು ಇವತ್ತು ರಾತ್ರಿ ಬರಬಹುದು ಎಂಬ ನೆನಪಿನಲ್ಲಿ ಇರ್ರಿ ಎಂಬುದಾಗಿ ಕರ್ತನು ಇಲ್ಲಿ ಹೇಳುತ್ತಿದ್ದಾನೆ. ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಈ ಆದರೆ ಅಂದ್ರೆ ಅದಕ್ಕಿಂತ ಪ್ರಾಮುಖ್ಯವಾದದ್ದು, ಆದರೆ ಏನಂದ್ರೆ, ನಾವು ಆತನಿಗೆ ಸಾಕ್ಷಿಗಳಾಗಿರಬೇಕು, ನಾವು ಆತನಿಗೆ ಸಾಕ್ಷಿಗಳಾಗಿರಬೇಕು. ನಾವು ಇವತ್ತಿನ ಪಾಠದಿಂದ ಕಲಿತದ್ದೇನೆಂದರೆ, ಇಸ್ರಾಯೇಲ್ ಜನರ ಜೀವಿತದಲ್ಲಿ ಅವರ ಇತಿಹಾಸದಲ್ಲಿ ಜೀವಸ್ವರೂಪನಾದ ದೇವರು ಮಾಡಿದಂತಹ ಕಾರ್ಯಗಳು, ಅದು ಪ್ರಪಂಚವೇ ಇವತ್ತು ನಮ್ಮ ಮುಂದೆ ಇದೆ. ಇಸ್ರಾಯೇಲ್ ನಮ್ಗೆ ಅದನ್ನು ಹೇಳುತ್ತಾ ಇದೆ, ಯೆರೂಸಲೇಮ್ ಅದನ್ನು ಹೇಳುತ್ತಾ ಇದೆ, ಲೋಕದಲ್ಲಿ ನಡೆಯುವ ಸಂಭವಗಳು ಅದನ್ನು ಹೇಳುತ್ತಾ ಇದೆ. ಜೀವಸ್ವರೂಪನಾದ ದೇವರು ಈ ಲೋಕವನ್ನ ಆಡಳಿತ ಮಾಡ್ತಿದ್ದಾನೆ. ಆತನು ನಿಯಂತ್ರಣದಲ್ಲಿ ಎಲ್ಲವೂ ಇದೆ. ಆತನ ಅನುಮತಿ ಇಲ್ಲದೆ ಏನು ಸಂಭವಿಸುವುದಿಲ್ಲ. ಆತನು ಏನು ಬಯಸುತ್ತಾನೋ ಅದನ್ನು ಆತನು ನೆರವೇರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನನ್ನು ತಡೆಯುವವರು ಯಾರೂ ಇಲ್ಲ, ಆತನನ್ನು ಪ್ರಶ್ನಿಸುವವರು ಯಾರೂ ಇಲ್ಲ. ಆದರೆ ದೇವರಿಗೆ ಸ್ತೋತ್ರ, ಆ ದೇವರ ಮಕ್ಕಳು ನಾವು, ಆ ದೇವರು ತನ್ನ ಸುರಕ್ಷತೆಯಿಂದ ಸಂಪಾದಿಸಿಕೊಂಡ ಮಕ್ಕಳು ನಾವು. ಅಪ್ಪ ತಂದೆ ಎಂಬುದಾಗಿ ಕೂಗಲಿಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಯಾವ ಸಮಯದಲ್ಲೂ ಆತನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳಿ ಸದುತ್ರವನ್ನು ದಯ ಪಾಲಿಸುತ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆತನು ತನ್ನ ಸಮಯಕ್ಕೆ ಬರಲಿ, ಆದ್ರೆ ನಾವು ಸಿದ್ಧವಾಗಿರೋಣ, ಜಾಗರೂಕರಾಗಿರೋಣ, ಆತನು ಕೊಟ್ಟು ಹೋದ ತಾಲಂತುಗಳನ್ನ ಬಳಸಿ ಲಾಭವನ್ನು ಸಂಪಾದಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲೇ. ಉಳಿದವುಗಳನ್ನು ದೇವರ ಚಿತ್ತವಾದರೆ ಮುಂದಿನ ವಾರ ಧ್ಯಾನಿಸೋಣ. ದೇವರ ನಾಮಕ್ಕೆ ಮಹಿಮೆ.